ಹನುಮಂತಯ್ಯನವರು ಒಂದು ಅಂದ ಹೆಸರು ಕೇಳಿದ ತಕ್ಷಣವೇ ದುತ್ತಂದು ನೆನಪಾಗುವುದು ಎರಡು ವಿಚಾರಗಳು. ಒಂದು ಬೆಂಗಳೂರಿನ ವಿಧಾನಸೌಧ, ಮತ್ತೊಂದು ಹನುಮಂತಯ್ಯನವರು ಶಿಸ್ತು. ಶುಭ್ರ ಬಿಳಿಯ ಖಾದಿಯ ವಸ್ತ್ರಧಾರಿ, ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನಿಸುವ ಅವರ ಆ ತೇಜಸ್ಸು ಮತ್ತು ಅಗ್ಗತ್ತು ಬಹಳ ನನಗೆ ಪ್ರಿಯವಾಗಿತ್ತು. ಹನುಮಂತಯ್ಯನವರು ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ನಾವಿನ್ನು ವಿದ್ಯಾರ್ಥಿಗಳು. ಹನುಮಂತಯ್ಯನವರು ನೋಡಬೇಕು, ಒಂದು ದೃಷ್ಟಿಯಿಂದ ದರ್ಶನ ಮಾಡಬೇಕು ಅನ್ನುವ ಅಪೇಕ್ಷೆಯಿಂದ ಬೆಂಗಳೂರಿಗೆ ನಾವು ಕೆಲವಾರು ಹುಡುಗರು ಬಂದಿದ್ದುಂಟು. ಮೊದಲನೇ ಬಾರಿಗೆ ಅವ್ರನ್ನ ನೋಡಿದಾಗ ನನ್ನ ಮನಸ್ಸಿಗಾದದ್ದು ರಾಜಬನತನದ ಹಳೆಯ ಪಳೆಯುಳಿಕೆಗಳ ಒಂದು ಪ್ರತಿಷ್ಠೆಯ ಪ್ರತೀಕ ಅಂತ. ನಮ್ಮ ಕಡೆಯಲ್ಲೂ ಪೇಟ ಹಾಕೋರು, ಆದರೆ ಹನುಮಂತಯ್ಯನವರು ಹಾಕ್ತಿದ್ದ ಪೇಟದ ರೀತಿ ಇದೆಯಲ್ಲ, ಅದನ್ನು ಮೈಸೂರು ಪೇಟ ಅಂತಲೇ ಪ್ರಖ್ಯಾತವಾದಂತಹ ಒಂದು ಪೇಟ ಹಾಕ್ತಿದ್ರು. ಕತ್ತಿನವರೆಗೂ ಗುಂಡಿ ಹಾಕಿದ ಒಂದು ಕೋಟು ಮತ್ತು ಶ್ವೇತ ವರ್ತಧಾರಿ ಆದ್ದರಿಂದ ಶೋಭಾಯವಾಗಿ ಕಾಣುತ್ತಿದ್ದಂಥ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ಆಕರ್ಷಣೆಗೆ ಸಿಕ್ಕು ಹೆಚ್ಚು ದೀರ್ಘಕಾಲ ಅವ್ರ ಜೊತೆ ಕಳೆಯಬೇಕು ಅಂತ ಹೇಳಿ ಅವರು ಸಮೀಪಕ್ಕೆ ಬರೋದಕ್ಕೆ ಪ್ರಯತ್ನ ಪಟ್ಟೆ ನಾನು. ಆದರೆ ಅದು ಅಷ್ಟು ಸುಲಭವಾಗಿ ಸಾಧ್ಯವಾಗಲಿಲ್ಲ. ವಿಧಾನಸೌಧ ಕಟ್ಟುವ ಕಾಲದಲ್ಲಿ ಹನುಮಂತಯ್ಯನವರು ವಿಧಾನಸೌಧದ ಪರಿಶೀಲನೆಗೆ ಬರ್ತಾಯಿದ್ರು. ಆಗ ನಾವು ವಿದ್ಯಾರ್ಥಿಗಳಾಗಿ ಅವ್ರನ್ನ ನೋಡ್ತಿದ್ವು. ಅದೇ ಕಾಲಕ್ಕೆ ವಿಧಾನಸೌಧದ ಮೇಲೆ ಒಂದು ಪುಸ್ತಕ ಬರೀಬೇಕು ಅಂತೇಳಿ ಆಕಾಶವಾಣಿಯಲ್ಲಿ ಎನ್ ಜಯಣ್ಣ ಅಂತ ಇದ್ದರು, ಅವರು ಈಗಲೂ ಇದ್ದಾರೆ. ಅವರು ಹನುಮಂತಯ್ಯನವ್ರನ್ನ ಆಗಾಗ ಭೇಟಿ ಮಾಡ್ತಿದ್ರು, ನನ್ನ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು. ಮುಂದೆ ಅದು ನಿಕಟವಾದಂಥ ಬಾಂಧವ್ಯಕ್ಕೆ ಕಾರಣವಾಯಿತು. ಹನುಮಂತಯ್ಯನವರ ನಿಕಟವಾದ ಬಾಂಧವ್ಯ ಎಷ್ಟು ದೂರಕ್ಕಿತ್ತು ಅಂದರೆ, ನಾನು ಎಲ್ಲಾದರೂ ವಿದ್ಯಾರ್ಥಿಯಾಗಿ ಬಂದರೆ ನನ್ನ ಹೆಸರಿಡಿದು ಕೂಗುವಷ್ಟು ಹತ್ತಿರಕ್ಕೆ ಬಂದಿದ್ದೆ ನಾನು. ಅಲ್ಲಿಂದ ಆಚೆಗೆ ಅವರ ಆಡಳಿತದ ವೈಖರಿಯನ್ನು ದೂರದಿಂದ ನಿಂತು ನೋಡಿದ್ದೆ ನಾನು. ಸಮರ್ಥ ಆಡಳಿತಗಾರ, ಸೂಕ್ಷ್ಮಗ್ರಾಹಿ, ಭಾರತದ ಭವಿಷ್ಯವನ್ನು ಅದರ ಜೊತೆಗೆಲ್ಲಿ ಕರ್ನಾಟಕ ರಾಜ್ಯದ ಅಥವಾ ಹಳೆಯ ಮೈಸೂರು ಸಂಸ್ಥಾನದ ವಿಶಾಲವಾಗೋದಕ್ಕಿಂತ ಮುಂಚೆ ಇಂಥ ರಾಜ್ಯದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಿದ್ದಂಥ ಒಬ್ಬ ಮಹಾಚಿಂತಕ. ಅವರು ಒಮ್ಮೆ ಪಂಡಿತ್ ಜವಾಹರಲಾಲ್ ನೆಹರೂರವರು ಬೇಲೂರಿಗೆ ಬರ್ತಾರೆ ಅಂತ ಇತ್ತು 1953. ಇವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರನ್ನು ಜೊತೆಗೆ ಬರ್ತಾರೆ ಅಂತ ನಾವೆಲ್ಲ ಹನುಮಂತಯ್ಯನವ್ರು ನೋಡೋಕೆ ಹೋದ್ವಿ. ಪಂಡಿತ್ ಜವಾಹರಲಾಲ್ ನೆಹರೂರ ಜೊತೆಗೆ ಅವರಿದ್ದರು. ಪ್ರಧಾನಮಂತ್ರಿಗಳು ಹೊರಟು ಹೋದ ಮೇಲೆ ಹನುಮಂತಯ್ಯನವರು ಎಲ್ಲಿ ಇಳ್ಕೊಳ್ಳೋದು ಅನ್ನೋ ಪ್ರಶ್ನೆ ಇತ್ತು. ಆಗ ಬೇಲೂರಿನಲ್ಲಿ ಒಂದು ಟ್ರಾವೆಲರ್ಸ್ ಬಂಗ್ಲೋ ಕೂಡ ಇರಲಿಲ್ಲ. ಇಂಜಿನಿಯರ್ ಕರೆದು ಕೇಳಿದ್ರು, ಯಾಕೆ ಇಲ್ಲಿ ಇಷ್ಟೊಂದು ದೊಡ್ಡ ವಿಶ್ವವಿಖ್ಯಾತವಾದಂಥ ದೇವಾಲಯ ಇದೆ, ಇಲ್ಲಿ ಬಂದವರಿಗೂ ಇಳ್ಕೊಳ್ಳೋದಕ್ಕೊಂದು ಜಾಗ ಇಲ್ಲ ಅಂತ. ಮಾಡಿಲ್ಲ ಸ್ವಾಮಿ ಅಂದರು, ನಾನು ಇನ್ನು ಒಂದು ತಿಂಗಳಿಗೆ ಸರಿಯಾಗಿ ಇಲ್ಲಿಗೆ ಬರ್ತೇನೆ. ಅಷ್ಟೊತ್ತಿಗೆ ಒಂದು ಕಟ್ಟಡ ನಿರ್ಮಾಣ ಆಗಿರಬೇಕು, ನಾನು ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರು. ನಾವೆಲ್ಲ ಹುಡುಗರು ಆಶ್ಚರ್ಯ ಆಯಿತು. ಒಂದು ತಿಂಗಳೊಳಗೆ ಒಂದು ಕಟ್ಟಡ ಕಟ್ಟೋದು ಸಾಧ್ಯವೇ? ಒಂದು ತಿಂಗಳು ಸರಿಯಾಗಿ ಹನುಮಂತಯ್ಯನವರು ಬೇಲೂರಿಗೆ ಬರ್ತಾರೆ ಅಂತ ಸುದ್ದಿ ನಮಗೆ ಗೊತ್ತಾಯಿತು. ಬಂದು ನೋಡಿದರೆ ಕಟ್ಟಡ ಸಿದ್ಧವಾಗಿತ್ತು. ಇದು ಒಂದು ಉದಾಹರಣೆ ಅಷ್ಟೇ, ಆಡಳಿತಕ್ಕೆ ಒಂದು ಉದಾಹರಣೆ. ಆ ಕಾಲಕ್ಕೆ ಚುನಾಯಿತ ಪ್ರತಿನಿಧಿ ಅಂದರೆ ಅರ್ಥವೇ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಒಂದು ಪ್ರಾತಿನಿಧಿಕ ಸಂಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನಡೆಸಿದ ರೀತಿ
ಮತ್ತು ರಾಜ್ಯಕ್ಕೆ ಬೇಕಾದಂತಹ ಅತ್ಯಂತ ಪ್ರಾಮುಖ್ಯವಾದ ಒಂದು ಆಡಳಿತದ ಕಚೇರಿಯನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡಿದವರಲ್ಲಿ ಹನುಮಂತಯ್ಯನವರು ಮೊದಲಿಗರು. ಆಡಳಿತ ಕಚೇರಿ ಅಂದರೆ ಏನು, ಹೇಗಿರಬೇಕು, ಯಾರಿರಬೇಕಲ್ಲಿ, ಯಾವ ಕಲ್ಪನೆಗಳು ನಮಗೆ ಯಾರಿಗೂ ಇರಲಿಲ್ಲ. ಬಹುಶಃ ಭಾರತದ ಎಲ್ಲ ಭಾಗಗಳಲ್ಲೂ ಸಂಚರಿಸಿ ಅದರ ಪ್ರತಿರೂಪವಾಗಿ ಒಂದೊಂದು ಅಂಶವನ್ನು ಅಳಪಡಿಸಿ ವಿಧಾನಸೌಧದಲ್ಲಿ ನಾವು ನೋಡಿದರೆ ಭಾರತದ ಒಂದು ಪ್ರಾತಿನಿಧಿಕ ಸಂಸ್ಥೆ ಏನೋ ಅನ್ನುವಷ್ಟರ ಮಟ್ಟಿಗೆ ಅವರು ಅದನ್ನು ಸ್ವತಃ ನೇರವಾಗಿ ತಾವೇ ಉಸ್ತುವಾರಿ ವಹಿಸಿ ಆ ಕೆಲಸವನ್ನು ಮುಗಿಸಿದರು. ಇದರಲ್ಲಿ ನಮಗೆ ಅರ್ಥವಾಗೋದೇನು ಅಂದರೆ ಎರಡು ಅಂಶಗಳು. ಸ್ವಾತಂತ್ರ್ಯಾನಂತರ ಭಾರತದ ಯಾವುದೇ ರಾಜ್ಯದಲ್ಲಿ ಕೆಲವು ರಾಜ್ಯಗಳನ್ನು ಹೊರತುಪಡಿಸಿ ರಾಜಧಾನಿ ಇರಲಿಲ್ಲ, ಅದಕ್ಕೊಂದು ಆಡಳಿತ ಕಚೇರಿ ಇರಲಿಲ್ಲ. ಆಡಳಿತದ ಕಚೇರಿ ಬೇಕು ಅನ್ನುವ ಕಲ್ಪನೆ ಕೂಡ ಇಲ್ಲದೇ ಇದ್ದಂಥ ಕಾಲದಲ್ಲಿ ಬೆಂಗಳೂರು ನಗರದ ಒಂದು ಆಡಳಿತ ಕಚೇರಿಯನ್ನು ಕಟ್ಟಬೇಕು, ಅದು ಎಲ್ಲಿರಬೇಕು, ನಮ್ಮ ರಾಜ್ಯದ ಹೈಕೋರ್ಟಿನ ಎದುರು ಬದರಿನಲ್ಲಿರಬೇಕು, ಒಂದು ಕಡೆ ನ್ಯಾಯಾಂಗ ಇನ್ನೊಂದು ಕಡೆ ಕಾರ್ಯಾಂಗ ಕೆಲಸ ಮಾಡಬೇಕು ಎದುರು ಬದರಾಗಿ. ನ್ಯಾಯಾಂಗ ಮಾಡುವ ಕಾರ್ಯವನ್ನು ಶಾಸಕಾಂಗ ಮಾಡುವ ಕಾರ್ಯವನ್ನು ನ್ಯಾಯಾಂಗ ನೋಡಬೇಕು, ನ್ಯಾಯಾಂಗ ಮಾಡುವ ಕಾರ್ಯವನ್ನು ಕಾರ್ಯಾಂಗ ನೋಡಬೇಕು ಅನ್ನುವಂಥ ಕಲ್ಪನೆಯಿಂದ ಆ ಜಾಗವನ್ನು ಆಯ್ಕೆ ಮಾಡಿಕೊಂಡ್ರು. ಆ ಬೃಹತ್ ಸ್ವರೂಪದ ಸೌಧವನ್ನು ಕಟ್ಟುವಾಗ ನಮ್ಮ ರಾಜ್ಯ ಬಹಳ ಚಿಕ್ಕದಾಗಿತ್ತು. 9 ಜಿಲ್ಲೆಗಳು ನವಮಣಿಗಳು ಅಂತ ಕರೆದಿದ್ದರು. ಬಹುಶಃ ಅದಕ್ಕಿಂತಲೂ ವಿಶಾಲವಾದ ಒಂದು ಕರ್ನಾಟಕ ರಾಜ್ಯವನ್ನು ಮಾಡಬೇಕು, ಅದರ ಆಡಳಿತಕ್ಕೆ ಯೋಗ್ಯವಾದಂಥ ಒಂದು ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆಯನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದರು ಅಂತ ಕಾಣುತ್ತೆ. ಹಾಗೆಯೇ ಅದನ್ನು ಕಟ್ಟೋದಕ್ಕೆ ಆರಂಭ ಮಾಡಿದರು. ಬಹುಶಃ ಅವರು ಆ ಪ್ರಯತ್ನವನ್ನು ಮಾಡದೇ ಇದ್ದರೆ ಭವಿಷ್ಯದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಾಗಿ ಉಳಿಯುತ್ತಿರಲಿಲ್ಲ ಅನ್ನೋದು ನಾನು ಆಮೇಲೆ ಅರ್ಥ ಮಾಡಿಕೊಂಡಂತಹ ಅಭಿಪ್ರಾಯ. ನಗರ ಒಂದು ಭಾಗದಲ್ಲಿದೆ, ಆಡಳಿತ ಕಚೇರಿ ಮಧ್ಯಭಾಗದಲ್ಲಿರಬೇಕು ಅಂತಕ್ಕಂಥ ಹೋರಾಟ ಮುಂದೆ ನಡೆದದ್ದು ನಿಮಗೆ ಬಹಳ ಜನಕ್ಕೆ ನೆನಪಿರಬಹುದು. ಆದ್ದರಿಂದ ಎರಡು ಕೆಲಸವೂ ಆಯಿತು, ಆಡಳಿತ ಕಚೇರಿ ಆಯಿತು, ಬೆಂಗಳೂರು ರಾಜಧಾನಿ ಆಯಿತು. ಮತ್ತು ಹನುಮಂತಯ್ಯನವರು ಅಂದರೆ ಅವರಿಗೆ ಶಿಸ್ತು ಅವರ ಜೀವನದ ಅವಿಭಾಜ್ಯ ಅಂಗ. ಸಮಯ ಪ್ರಜ್ಞೆ ಮತ್ತು ವಸ್ತ್ರಾಲಂಕಾರದ ಪ್ರಜ್ಞೆ, ಶಾಸಕಾಂಗದ ಪ್ರಜ್ಞೆ ಇವೆಲ್ಲವೂ ಅವರಿಗಿದ್ದವು. ಆದ್ದರಿಂದ ಅವರು ದಕ್ಷಿಣ ಭಾರತದಲ್ಲಿ ಒಂದು ಸಂಸತ್ ಅಧಿವೇಶನ ನಡೆಯಬೇಕು, ಆ ಸಂಸತ್ ಕಲಾಪಗಳನ್ನು ಬೆಂಗಳೂರಿನಲ್ಲಿ ನಡೆಸುವಂತಹ ವ್ಯವಸ್ಥೆ ಜಾರಿಯಲ್ಲಿರಬೇಕು ಅನ್ನುವಂಥದ್ದು ಅವರ ಕಲ್ಪನೆಯಲ್ಲಿತ್ತು. ಅದು ಒಂದು ಕನಸನ್ನು ಅವರು ಅವರ ಜೀವಿತ ಕಾಲದಲ್ಲಿ ಸಾಧ್ಯವಾಗಲಿಲ್ಲ, ಮುಂದೆಯೂ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಬಟ್ ಒಂದು ಸಂಸತ್ತಿನ ಅಧಿವೇಶನಕ್ಕೆ ಬೇಕಾಗುವಂಥ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಮಾಡಿದರು. ಆಡಳಿತಾಂಗ ಅಂದರೆ ಜನಪ್ರತಿನಿಧಿಗಳು, ಚುನಾಯಿತ ಸರ್ಕಾರ, ಜನರಿಂದ ಆಯ್ಕೆಯಾದ ಸರ್ಕಾರ, ಅವರಿಗೆ ಗೌರವ ಸಿಕ್ಕಬೇಕು ಅನ್ನುವಂಥ ಪರಿಕಲ್ಪನೆ ನಮಗೆ ಕೊಟ್ಟವರು ಹನುಮಂತಯ್ಯನವರು. ಅಲ್ಲಿವರೆಗೆ IPS ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರ್ತಿದ್ದರು. ಬ್ರಿಟಿಷ್ ಸಾಮ್ರಾಜ್ಯದ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾಯಿದ್ದರು ಹೊರತು ಅವರು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಜೊತೆಗೆ ಅವರಿಗೆ ಸಂವಿಧಾನದ 311 ವಿಧಿಯಲ್ಲಿ ರಕ್ಷಣೆ ಇತ್ತು. ಆದ್ದರಿಂದ ಅವರನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಥವಾ ಕೆಲಸ ತಗೊಳ್ಳೋದು ಅಷ್ಟು ಸುಲಭವಾದ, ಸರಳವಾದ ಮತ್ತು ಕಠಿಣವಲ್ಲದ ಕೆಲಸ ಅಲ್ಲಿ ಆಗಿರಲಿಲ್ಲ ಅದು. ಆದ್ದರಿಂದಲೇ ಹನುಮಂತಯ್ಯನವರು ಆಯ್ಕೆಯಲ್ಲಿ
ಬಹಳ ವಿಶೇಷತೆ ಇರ್ತಿತ್ತು. ಹಳೆ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೇವಲ 9 ಜನ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ಒಳಗೊಂಡಂತ ಒಂದು ಮಂತ್ರಿಮಂಡಲವನ್ನು ರಚನೆ ಮಾಡಿದರು. ಅದರಲ್ಲಿ ಮೇಧಾವಿಗಳಿದ್ದರು, ಎಲ್ಲ ಜನಾಂಗದ ಜನ ಇದ್ದರು, ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯ ಪ್ರತಿನಿಧಿಗಳಿದ್ದರು, ಅಲ್ಪಸಂಖ್ಯಾತರ ಪ್ರತಿನಿಧಿಗಳಿದ್ದರು. ಹೀಗೆ ತನ್ನ 7 ಅಥವಾ 9 ರ ಇದರಲ್ಲಿ ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಪ್ರತಿಭೆ ಪ್ರಶ್ನಾತೀತವಾದಂಥ ಚರ್ಚೆಗೆ ತೀರ್ಮಾನ ಅವರಲ್ಲಾಗ್ತಿತ್ತು. ಉದಾಹರಣೆಗೆ ಚನ್ನಬಸಪ್ಪನವರು ನೀರಾವರಿ ತಜ್ಞ, ಅವರಲ್ಲಿರಬೇಕು. ಸಿದ್ದವೀರಪ್ಪನವರು ಹಿರಿಯ ಮುತ್ಸದ್ದಿ, ಅವರು ಆರೋಗ್ಯ ಸಚಿವರಾಗಿರಬೇಕು. ರಾಮರಾಯರು ಹೋಮ್ ಮಿನಿಸ್ಟರ್ ಆಗಿರಬೇಕು. ಹೀಗೆ ಒಬ್ಬೊಬ್ಬರ ಯೋಗ್ಯತೆಯ ಮೇಲೆ ಒಂದೊಂದು ಇದನ್ನು ಹಂಚಿಕೊಟ್ಟಿದ್ದರು. ಆಡಳಿತ ಸುಖವಾಗಿ ಸುಖಸೂತ್ರವಾಗಿ ನಡೀತಾ ಇತ್ತು. ಕೆಲವರು ಈಗ ಶಾಸಕರನ್ನು ನೋಡಿದ್ದೇವೆ, ಸಂಸತ್ ಸದಸ್ಯರನ್ನು ನೋಡಿದ್ದೇವೆ, ಮಂತ್ರಿಗಳನ್ನು ನೋಡಿದ್ದೇವೆ. ಹೇಗೆ ಬೇಕು ಅಂದ್ರೆ ಹಾಗೆ ಬಂದುಬಿಡ್ತಾರೆ. ಆದರೆ ಹನುಮಂತಯ್ಯನವರು ಪೇಟ ಹಾಕೋದನ್ನು ಇನ್ಸಿಸ್ಟ್ ಮಾಡ್ತಿದ್ದರು, ಕೋಟ ಹಾಕೋದನ್ನು ಇನ್ಸಿಸ್ಟ್ ಮಾಡ್ತಾಯಿದ್ರು, ಶಿಸ್ತನ್ನು ಇನ್ಸಿಸ್ಟ್ ಮಾಡ್ತಾಯಿದ್ರು. ಸಮಯ ಪ್ರಜ್ಞೆಯನ್ನು ಶಾಸನಸಭೆಗೆ ಬರುವಾಗ ಮಂತ್ರಿಗಳಿಗೆ ಹೇಳ್ತಾಯಿದ್ರು. ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದುಂಟು. ಕೆಲವ್ರನ್ನ, ಏನ್ರಿ ಶಾಲೆಗೆ ಮಕ್ಕಳು ಬಂದಾಗ ಬರ್ತಿರಲ್ರಿ, ಇದು ಜನರ ದೇವಾಲಯ, ಇಲ್ಲಿ ಗೌರವದಿಂದ ಬರಬೇಕು ಅಂತ ಹೇಳಿದ ಮಾತು ನನಗೀಗಲೂ ನೆನಪಿದೆ. ಎಲ್ಲದಕ್ಕಿಂತ ಮೇಲಾಗಿ ಅವರು ಒಬ್ಬ ಸಾಂಸ್ಕೃತಿಕ ಪ್ರತಿನಿಧಿಯಾಗಿದ್ದರು. ಅಲ್ಲಿವರೆಗೆ ಸಾರಸ್ವತ ಲೋಕಕ್ಕೆ ಪ್ರಾತಿನಿಧ್ಯ ಅಂತ ಸಿಗ್ತಿರಲಿಲ್ಲ. ಸಂಸ್ಕೃತಿ ಇಲಾಖೆಯನ್ನು ಹುಟ್ಟು ಹಾಕಿ ಅದಕ್ಕೊಬ್ಬ ಮಂತ್ರಿಯನ್ನು ಮಾಡಿ ಅದಕ್ಕೆ ಕ್ಯಾಬಿನೆಟ್ ದರ್ಜೆಯ ಸ್ಟೇಟಸನ್ನು ಕೊಟ್ಟು ಕನ್ನಡದ ಅಭಿವೃದ್ಧಿಗೆ ಕರ್ನಾಟಕಕ್ಕೆ ಶಿಲಾನ್ಯಾಸ ಮಾಡಿದರು. ಅದೇ ಕಾಲಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ವಿರಚಿದ ಬೃಹದ್ಗ್ರಂಥ ರಾಮಾಯಣ ದರ್ಶನ ಬರೀತಿದ್ದ ಕಾಲ. ಆಗ ಹನುಮಂತಯ್ಯನವರು ಜನಸಾಮಾನ್ಯರಿಗೂ ಕೂಡ 2 ರೂಪಾಯಿ ಮುಖಬೆಲೆಯ ರಾಮಾಯಣವನ್ನು ಹನುಮಂತಯ್ಯನವರು ರಾಷ್ಟ್ರಕವಿ ಕುವೆಂಪು ಅವರಿಂದ ಬರೆಸಿದರು. ರಾಷ್ಟ್ರಕವಿ ಕುವೆಂಪು ಅವರು ವಿಧಾನಸೌಧಕ್ಕೆ ಕರ್ಕೊಂಡ್ಬಂದು, ನಿಮ್ಮ ಕಲ್ಪನೆಯ ಎಲ್ಲವನ್ನು ಇಲ್ಲಿ ಪ್ರತಿಷ್ಠಾಪಿಸಲು ಪ್ರಯತ್ನಿಸಿದ್ದೇನೆ, ನಿಮಗೆ ಸಂತೋಷವಾಗಬಹುದು ಅಂತ ಕೇಳಿದರು. ಪುಟ್ಟಪ್ಪನವರು ನಕ್ಕು ಅದ್ಭುತ ಕೆಲಸ ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಹೀಗೆ ಅದ್ಭುತ ಪ್ರತಿಭೆಗಳನ್ನು ಗುರುತಿಸೋದು ಮತ್ತು ಅವರಿಗೆ ಸನ್ಮಾನ ಸತ್ಕಾರ್ಯಗಳನ್ನು ಮಾಡುವ ಕೆಲಸದಲ್ಲಿ, ಸಂಸ್ಕಾರದ ಕೆಲಸಗಳನ್ನು ಮಾಡುವ ಸಮಯದಲ್ಲಿ, ಸಂಸ್ಕೃತಿಯ ಕೆಲಸವನ್ನು ಮಾಡುವುದರಲ್ಲಿ ಬಹಳ ಮುಂದಾಗಿದ್ದರು. ಅನೇಕ ಗ್ರಾಮಗಳಲ್ಲಿ ನೀವು ಇವತ್ತು ಹೋಗಿ ನೋಡ್ಬೋದು, ಸಂಸ್ಕೃತಿ ಪ್ರಚಾರ ಮಂದಿರಗಳು ಅಂತಿವೆ. ಅವು ಹನುಮಂತಯ್ಯನವರ ಕಾಲದಲ್ಲಿ ಆರಂಭ ಆದವು. ಆಮೇಲೆ ಆ ಸಂಸ್ಕೃತಿ ಪ್ರಚಾರಕ್ಕಾಗಿ ಬೇರೆ ಯಾರು ವಿಶೇಷ ಆಸಕ್ತಿಯನ್ನು ವಹಿಸಲೇ ಇಲ್ಲ. ಇತ್ತೀಚೆಗೆ ಈ ಸಂಸ್ಕೃತಿ ಪ್ರಚಾರಕ್ಕೆ ಸ್ವಲ್ಪ ಹೆಚ್ಚು ಪ್ರಚಾರ ಸಿಕ್ಕಿದೆ. ಆದರೆ ಅದರ ಸೃಷ್ಟಿಯಾದದ್ದು ಹನುಮಂತಯ್ಯನವರ ಕಾಲದಲ್ಲಿ ಅನ್ನೋದನ್ನು ನಾವು ನೆನಪಿಸಿಕೊಳ್ಬೇಕು. ಬಹಳ ಮತ್ತೊಂದು ಮಹತ್ತರವಾದಂಥ ವಿಶೇಷವಾದಂಥ ಇದು ಅಂತ ಹೇಳಿದರೆ, ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸಿಕೊಳ್ಳೋದಕ್ಕಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನೀವು ಮಂಡ್ಯದಲ್ಲಿ ಒಂದು ವೀರಸೌಧ ಇದೆ, ಬೆಂಗಳೂರಿನಲ್ಲಿ ಒಂದು ವೀರಸೌಧ ಕಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. ಹಾಗೆಯೇ ಕೋಲಾರದಲ್ಲಿ ವೀರಸೌಧ ನೆನಪು, ಸ್ವಾತಂತ್ರ್ಯ ಹೋರಾಟಗಾರರ ನೆನಪನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿದರು. ಹೀಗೆ ವಿವಿಧ ಮುಖಗಳಿದ್ದ ಹನುಮಂತಯ್ಯನವರಿಗೆ ಭಾಷೆಯ ಮೇಲಿದ್ದಂಥ ಪ್ರೇಮ ಎಷ್ಟು ಅಂದರೆ, ಮುಂದೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ವಿಶಾಲ ಕರ್ನಾಟಕವನ್ನು ಮಾಡಬೇಕು ಅನ್ನುವಂಥ ಬೇದಿಕೆ ಬಂದಾಗ ನಿಸ್ಸಂಶಯವಾಗಿ
ಪ್ರಾಂಜಲ ಮನಸ್ಸಿನಿಂದ ತಾನೇ ಮುಖ್ಯಮಂತ್ರಿಯಾಗಿ ತನ್ನ ಅಧಿಕಾರ ಹೋಗುತ್ತದೆ ಅನ್ನೋದು ಗೊತ್ತಿದ್ದರೂ ಕೂಡ ಅವರು ಒಂದು ತರಾವನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಕನ್ನಡಿಗರೆಲ್ಲ ಒಂದು ಆಡಳಿತ ಪ್ರದೇಶದಲ್ಲಿ ಇರಬೇಕು ಅಂತಕಂತ ಚರಿತ್ರಾರ್ಹವಾದಂತ ಒಂದು ತೀರ್ಪನ್ನು ಬರೆದರು ನಾವು ಆಗ ಅತ್ಯಂತ ಆಶ್ಚರ್ಯಪಟ್ಟಿದ್ವಿ ಇದೇನು ಇದು ಅಂತ ವಿಶಾಲ ಕರ್ನಾಟಕ ಅಂತ ಕಾವೇರಿಯಿಂದ ಗೋದಾವರಿಗಿದ್ದ ಅಂಥೇಳಿ ಕವಿ ಕಂಡ ಕರ್ನಾಟಕ ಅಂತಲೂ ವಿಶಾಲವಾದಂಥ ಕರ್ನಾಟಕ ಇವತ್ತಿರ್ತಕ್ಕಂಥ ಕರ್ನಾಟಕ ಅವತ್ತು ಕಲ್ಪನೆಯ ಕರ್ನಾಟಕ ಆಗಿತ್ತು ಆ ಕೆಲಸವನ್ನು ಹನುಮಂತಯ್ಯನವರು ಮಾಡಿದರು ಅಂಥೇಳಿ ನಾನು ನೆನಪಿಸ್ಕೊಳ್ತೇನೆ ಮತ್ತೆ ವಿಶೇಷವಾಗಿ ಸಮರ್ಥ ಆಡಳಿತಗಾರ ಒಮ್ಮೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು ಅವರು ತಿರುಪತಿಗೆ ಬರುವ ಕಾರ್ಯಕ್ರಮ ಇತ್ತು ನಾನು ಆಗ ಸಂಸತ್ತಿನ ಸದಸ್ಯನಾಗಿದ್ದೆ ಅವರು ಬರೋದಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ಬರೋದಕ್ಕಿಂತ ಮುಂಚೆ ಸಂಬಂಧಪಟ್ಟ ಯಾರಾದರೂ ಒಬ್ಬರು ಮಂತ್ರಿ ಪ್ರಧಾನಮಂತ್ರಿ ಬರೋದಕ್ಕಿಂತ ಮೂರು ದಿವಸ ಮುಂಚೆ ಬರೋರು ಮಿನಿಸ್ಟರ್ ಇನ್ ದಿ ಸ್ಟ್ಯಾಂಡಿಂಗ್ ಅಂತ ಹೇಳೋರು ಅವರಿಗೆ ನಾನು ಹನುಮಂತಯ್ಯನವರು ನನ್ನನ್ನು ಜೊತೆ ಕರ್ಕೊಂಡು ಮದ್ರಾಸಿಗೆ ಬಂದ್ವಿ ಅಲ್ಲಿಂದ ತಿರುಪತಿಗೆ ರೈಲ್ನಲ್ಲಿ ಪ್ರಯಾಣ ಮಾಡ್ತಾಯಿತ್ತು ರೈಲ್ವೆ ಮಂತ್ರಿಗಳಿಗೆ ಒಂದು ಸಲೂನ್ ಇತ್ತು ಅದರಲ್ಲಿ ಎರಡು ಕೊಠಡಿಗಳಿರ್ತಿತ್ತು ಒಂದರಲ್ಲಿ ನಾನಿದ್ದೆ ಒಂದರಲ್ಲಿ ಅವರಿದ್ದರು ನನಗೆ ಆಶ್ಚರ್ಯ ಆದದ್ದು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಕೂಡ 16 ಗಂಟೆಗಳಷ್ಟು ಕೆಲಸ ಮಾಡಿದರು ಆಗ ದಕ್ಷಿಣ ಭಾರತದಕ್ಕೆ ಒಬ್ಬ ಮುಖ್ಯ ಚೀಫ್ ಇಂಜಿನಿಯರ್ ಇರ್ತಿದ್ದರು ಸೌತ್ ಝೋನ್ ಅಂತ ಹೇಳಿ ಅದಕ್ಕೆ ಅವ್ರನ್ನ ಕರೆಸಿದರು ಸಲೂನ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ವು ಒಂದು ಸಂದರ್ಭದಲ್ಲಿ ಅವರು ಪ್ರಶ್ನೆ ಕೇಳಿದರು ವಾಟ್ ಈಸ್ ದಿ ಅಮೌಂಟ್ ಆಫ್ ಪ್ರಿವಿಲೇಜ್ ರಾದರ್ ಸೋರಿಕೆ ರೈಲ್ವೆ ಸೋರಿಕೆ ಇತ್ತಲ್ಲ ಎಷ್ಟಿದೆ ಅಂತೇಳಿ ಮುಖ್ಯ ಇಂಜಿನಿಯರು ಶೇಕಡ 12% ಅಂತೇಳಿ ಪಟಪಟನೆ 20 ನಿಮಿಷಗಳ ಕಾಲ ವಿವರಿಸಿದರು ಅದನ್ನು 12% ಈಸ್ ದಿ ಫಿಲ್ಪ್ರೇಜ್ ಇನ್ ದಿ ರೈಲ್ವೆ ಸದರ್ನ್ ರೈಲ್ವೇಸ್ ಅಂತ ತಟಕ್ಕನೆ ರೈಲ್ವೆ ಮಂತ್ರಿ ಆಗಿದ್ದ ಹನುಮಂತಯ್ಯನವರು ವೈ ಶುಡ್ ಐ ನಾಟ್ ಕೀಪ್ ಯು ಅಂಡರ್ ಸಸ್ಪೆನ್ಷನ್ ಅಂತಂದರು ನನಗೆ ಅತ್ಯಂತ ಆಶ್ಚರ್ಯ ಆಗೋಯಿತು ಇಷ್ಟು ಸೊಗಸಾಗಿ ಉತ್ತರ ಹೇಳಿದ್ದಾರೆ ಅದಾದ ಮೇಲೆ ಒಂದು ಕಡೆ ರೈಲು ನಿಂತಾಗ ಹೇಳಿದರು ಇಲ್ಲಿ 40 ನಿಮಿಷ ನಿಲ್ತದೆ ವಾಕ್ ಹೋಗಿ ಬರೋಣ ಬನ್ನಿ ಅಂತ ಅಷ್ಟು ಶಿಸ್ತಿಗೆ ರೈಲುಗಳು ಕೂಡ ಆ ಶಿಸ್ತಿಗೆ ಆ ಸಮೀಕ್ಷೆ ಸರಿಯಾಗಿ ಓಡ್ತಾಯಿದ್ವು ಅದಾದ ಮೇಲೆ ವಾಪಸ್ ಬಂದು ಟೀ ತಗೋತಾಯಿದ್ವಿ ನಾನು ಆಗ ಅವ್ರಿಗೊಂದು ಮಾತು ಕೇಳಿದೆ ಇಷ್ಟೊಂದು ಸೊಗಸಾಗಿ ಉತ್ತರ ಹೇಳಿದ್ದಾರೆ ಮುಖ್ಯ ಇಂಜಿನಿಯರ್ನ ಯಾಕೆ ನೀವು ಅಮಾನತ್ನಲ್ಲಿ ಇಡಬೇಕು ಅನ್ನುವಂಥದ್ದನ್ನು ಹೇಳಿದ್ರಿ ಅಂತ ಬಹಳ ಸಂತೋಷಪಟ್ಟರು ಅವರು ಈ ಪ್ರಶ್ನೆಯನ್ನು ನೀವು ಮೊದಲೇ ಕೇಳಬೇಕಾಗಿತ್ತು ಈಗಲಾದರೂ ಕೇಳಿದ್ದೀರಿ ಸಂತೋಷ ಮುಂದೆ ರಾಜ್ಯವನ್ನು ರಾಷ್ಟ್ರವನ್ನು ಆಳುವ ಸೇನಾನಿಗಳು ನೀವು ನಿಮಗೆ ಇವೆಲ್ಲ ಗೊತ್ತಿರಬೇಕು ಬಹಳ ಪ್ರಾಮುಖ್ಯವಾಗಿ ಆಡಳಿತದಲ್ಲಿ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ ಅದು ಯಾವ ಅಧಿಕಾರಿಯನ್ನು ನಿಮಗೆ ವಿಷಯ ತಿಳಿಯಿದೆ ಅವನು ಪ್ರಶ್ನೆ ಮಾಡಬೇಡಿ ನಿಮ್ಮ ವಿಚಾರದ ಪೂರ್ಣ ಪರಿಜ್ಞಾನ ಇದ್ದರೆ ಮಾತ್ರ ಪ್ರಶ್ನೆ ಕೇಳಿದರೆ ಕೇಳಬೇಡಿ ಕೇಳಿದ ಮೇಲೆ ನೀವೊಂದು ನಿರ್ಣಯಕ್ಕೆ ಬನ್ನಿ ಆ ನಿರ್ಣಯದಿಂದ ವಾಪಸ್ ಹೋಗಬೇಡಿ ಇದೇ ಸಚ್ಚಿದಾನಂದ ಸ್ವಾಮಿಯವರು ಮತ್ತು ಒಬ್ಬರು ಅವರ ಪ್ರೈವೇಟ್ ಸೆಕ್ರೆಟರಿ ನಾ ಶೆಟ್ಟಿ ಅಂತ ಶೆಟ್ಟರು ಅಂತ ಒಬ್ಬರಿದ್ದರು ಅವ್ರನ್ನ ಕರೆದು ನಮ್ಮ ರಿಪೋರ್ಟ್ ಕೊಡಿ ಅಂದರು ಅವರು ತರಿಸ್ಕೊಂಡ್ರು ರಿಪೋರ್ಟ್ನಲ್ಲಿ ಶೇಕಡ 32% ಹನ್ನೆರಡಕ್ಕೂ 32% 20% ವ್ಯತ್ಯಾಸ ಇದೆ ನೋಡಿ ಅಧಿಕಾರಿಗಳು ಯಾವ ರೀತಿ ಸುಳ್ಳು ಹೇಳಿ ಬಚಾವಾಗ್ತಾರೆ ಅನ್ನುವಂಥದ್ದು ಹೇಳಿದರು ಅದಾದ ಮೇಲೆ ಆದರೂ ನೀವು ಒಂದು ಅವಕಾಶವನ್ನು ಅವರಿಗೆ ಕೊಡಬೇಕಾಗಿತ್ತು ಇಷ್ಟೊಂದು ದೊಡ್ಡ ರೈಲ್ವೆ ಜಾಲದಲ್ಲಿ
ತಪ್ಪಿರಬಹುದು ಹಾಗೆ ಅಂತ ಹೇಳಿ ನಾನು ಕೇಳಿದೆ ನಾನು ಯಾಕೆ ನಿಮ್ಮನ್ನು ಖಾಸಗಿಯಾಗಿ ಬಂದು ಭೇಟಿಯಾಗಿದ್ದೀರಾ ಅಂತ ಹೇಳಿದೆ ಹೌದು ಭೇಟಿಯಾಗಿದ್ದರು ತನ್ನ ಕಷ್ಟನೆಲ್ಲ ಹೇಳಿಕೊಡ್ರು ಆಗಲೂ ಮತ್ತೊಂದು ಸಾರಿ ಹೇಳಿದ್ರು ನೋಡಿ ಯಾವ ಅಧಿಕಾರಿಯನ್ನು ಪ್ರಶ್ನೆ ಮಾಡಬೇಡಿ ನಿಮಗೆ ಗೊತ್ತಿಲ್ಲದೆ ನಿಮಗೆ ಗೊತ್ತಿದ್ದರೆ ತಕ್ಷಣ ತೀರ್ಮಾನ ತಗೊಳ್ಳಿ ಕಾಯಬೇಡಿ ಮಧ್ಯಪ್ರವೇಶ ಯಾರು ಮಾಡ್ತಾರೆ ಆ ತೀರ್ಮಾನವನ್ನು ಜಾರಿ ಕೊಡಿ ನಿಮ್ಮ ಅಧಿಕಾರ ಹೋಗಬಹುದು ಆದರೆ ತೀರ್ಮಾನ ಮಾತ್ರ ಉಳಿಬೇಕು ಈ ಮಾತನ್ನು ಹೇಳಿ ಅನೇಕ ವರ್ಷಗಳ ಮೇಲೆ ಅಥವಾ ಅನೇಕ ದಿವಸಗಳ ಮೇಲೆ ನಾವು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿದ್ವಿ ಅಲ್ಲಿಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯವರು ಎಸ್ ಓ ಎಸ್ ಮೆಸೇಜ್ ಬಂತು ಹನುಮಂತಯ್ಯ ಇಸ್ ರಿಕ್ವೆಸ್ಟೆಡ್ ಟು ಕಮ್ ಟು ಡೆಲ್ಲಿ ಅಂತ ಬನ್ನಿ ಬೇಸರ ಆಗುತ್ತೆ ನಾನು ಬರ್ತೀನಿ ಅಂತ ಹೇಳಿದೆ ಅಲ್ಲಿಂದ ನಾವು ಒಂದು ಸ್ಪೆಷಲ್ ಫ್ಲೈಟ್ನಲ್ಲಿ ಬಾಂಬೆಗೆ ಬಂದು ಬಾಂಬೆಯಿಂದ ದಿಲ್ಲಿಯನ್ನು ತಲುಪಿದ್ವಿ ದಿಲ್ಲಿ ತಲುಪಿದ ಮೇಲೆ ನಾನು ಮನೆಗೆ ಹೋಗ್ತೀನಿ ಸರ್ ಅಂತ ಹೋಗಿ ನಾವು ಬೆಳಗ್ಗೆ 11 ಗಂಟೆಗೆ ಇಂದಿರಾ ಗಾಂಧಿ ನೋಡಬೇಕು ಅಷ್ಟರಲ್ಲಿ ಬಂದುಬಿಡಿ ನೀವು ನನ್ನ ಜೊತೆ ಬನ್ನಿ ಅಂದರು ನೀವು ಕೇಂದ್ರದ ಮಂತ್ರಿ ನಾನು ಸಂಸತ್ ಸದಸ್ಯ ನನಗೇನು ಕೆಲಸ ಅಲ್ಲಿ ಅಂದರು ನೀವು ಕಲಿಯೋದು ಯಾವಾಗ ಅಂದರು ಸೊ ನಾನು ಅದೇ ಪರವಾನಿಗೆ ಅಂತ ತಿಳ್ಕೊಂಡು ಅವ್ರ ಜೊತೆ ಇಂದಿರಾ ಗಾಂಧಿಯವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಹೋದ್ವಿ ಯಾಕೆ ಕರೆಸಿದ್ದಾರೆ ಇಂದಿರಾ ಗಾಂಧಿಯವರು ಅಂತ ನನಗೂ ಆಶ್ಚರ್ಯ ಬಹುಶಃ ಹನುಮಂತಯ್ಯನವ್ರಿಗೆ ಗೊತ್ತಿತ್ತು ಅಷ್ಟರಲ್ಲಿ ಅವರು ರೈಲ್ವೆ ಬೋರ್ಡ್ ಚೇರ್ಮನ್ನು ಗಂಗೂಲಿಯವರನ್ನು ಅಧಿಕಾರದ ದುರುಪಯೋಗಕ್ಕಾಗಿ ಅವರನ್ನು ಸಸ್ಪೆನ್ಷನ್ನಲ್ಲಿಟ್ಟಿದ್ದರು ವಜಾ ಮಾಡುವ ಪ್ರಯತ್ನದಲ್ಲಿದ್ದರು ಹಾಗೆ ವಜಾ ಮಾಡೋ ಅಧಿಕಾರಕ್ಕೆ ಮಂತ್ರಿಗಳಿಗಿರಲಿಲ್ಲ ಸಂಬಂಧಪಟ್ಟ ಮಂತ್ರಿಗಳು ಕ್ಯಾಬಿನೆಟ್ ಸೆಕ್ರೆಟರಿ ಮತ್ತು ಪ್ರಧಾನಮಂತ್ರಿ ಮೂರು ಜನ ಒಪ್ಪಿಕೋಬೇಕಾಗಿತ್ತು ಹನುಮಂತಯ್ಯನವರು ತಮ್ಮ ಅಭಿಪ್ರಾಯವನ್ನು ಮಾತ್ರ ಹೇಳಿದರು ಕ್ಯಾಬಿನೆಟ್ ಸೆಕ್ರೆಟರಿ ಏನು ಹೇಳ್ತಾರೆ ಪ್ರಧಾನಮಂತ್ರಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಆಗ ಅಲ್ಲಿ ಹೋದಾಗ ಐ ಹ್ಯಾವ್ ಬ್ರಾಟ್ ಮೈ ಯಂಗ್ ಫ್ರೆಂಡ್ ರೆಪ್ರೆಸೆಂಟೇಟಿವ್ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂಯನ್ಸಿ ಶಾಲ್ ಐ ಆಸ್ಕ್ ಹಿಮ್ ಟು ಸಿಟ್ ಬೈ ದಿ ಸೈಡ್ ಆಫ್ ಮೀ ಅಂತ ಕೇಳಿದ್ರು ಇಂದಿರಾ ಗಾಂಧಿ ಶಿ ಸೈಡ್ ಓಕೆ ಮೊದಲನೇ ಪ್ರಶ್ನೆ ಅವರು ಕೇಳಿದ್ದು ಕಾಫಿ ತಗೋತಿರೋ ಟೀ ತಗೋತಿರೋ ಎರಡೂ ಬೇಡ ಬಂದ ಕೆಲಸ ಹೇಳಿ ಅಂದರು ನಾನು ನಿಮ್ಮನ್ನು ಕರೆಸಿದ್ದು ಒಬ್ಬ ಹಿರಿಯ ರೈಲ್ವೆ ಅಧಿಕಾರಿಯನ್ನು ತಾವು ವಜಾ ಮಾಡೋ ತೀರ್ಮಾನ ತಗೊಂಡಿದ್ದೀರಿ ಇದು ಬಹಳ ದೊಡ್ಡ ಪ್ರಶ್ನೆ ಇದು ಕ್ಲಿಷ್ಟವಾದ ಪ್ರಶ್ನೆ ಇದಕ್ಕೆ ನಾನು ಪಾಲುದಾರಳಾಗಬೇಕಾಗ್ತದೆ ಹಾಗೂ ಕ್ಯಾಬಿನೆಟ್ ಸೆಕ್ರೆಟರಿ ಒಪ್ಪಬೇಕಾಗ್ತದೆ ತಮ್ಮ ಅಭಿಪ್ರಾಯವನ್ನು ಮರುಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆಯೇ ಅಂತ ಕೇಳಿದರು ಖಂಡಿತ ಇದೆ ಅಂದರು ಹನುಮಂತಯ್ಯನವರು ನನಗೆ ಆಶ್ಚರ್ಯ ಆಯಿತು ತೀರ್ಮಾನ ತಗೊಂಡ ಮೇಲೆ ಮರುಪರಿಶೀಲನೆಗೆ ಅವಕಾಶ ಇಲ್ಲ ಅಂತ ಹೇಳಿದ ಹನುಮಂತಯ್ಯನವರು ಪರಿಶೀಲನೆ ಮಾಡಬಹುದು ಅಂದರು ಸಂತೋಷದಿಂದ ಏನು ಮಾಡಬಹುದು ಅಂತ ಕೇಳಿದರು ಇಂದಿರಾ ಗಾಂಧಿ ಒಂದು ಪತ್ರ ಅವ್ರ ಕೈ ಕೊಟ್ಟರು ಆ ಪತ್ರದಲ್ಲಿ ಏನಿತ್ತು ಅಂತ ನಾನು ನೋಡಲಿಲ್ಲ ಇಂದಿರಾ ಗಾಂಧಿಯವರು ಆ ಪತ್ರವನ್ನು ಹರಿದು ಹಾಕಿ ತಾವು ಹೋಗ್ಬೋದು ಅಂದರು ಆಮೇಲೆ ಕೇಳಿದೆ ಹನುಮಂತಯ್ಯನವ್ರಿಗೆ ಏನು ಬರೆದಿದ್ದೀರಿ ಅಂತ ನಾನು ರಾಜೀನಾಮೆ ಬರೆದಿದ್ದೆ ಅಂದರು ಅಂದರೆ ತೀರ್ಮಾನ ತಗೊಂಡಿದ್ದೇನೆ ಇಲ್ಲ ನಾನಿರಬೇಕಾಗತ್ತೆ ಇಲ್ಲ ಅವನಿರಬೇಕಾಗತ್ತೆ ಅಂತ ಇಂಥ ಅದ್ಭುತ ಸಾಹಸಿ ಹನುಮಂತಯ್ಯನವರು ಅಂತ ಅನೇಕ ನೆನಪುಗಳು ನಮ್ಮ ಮುಂದೆ ಹಾದು ಹೋಗ್ತವೆ ತನಗೆ ಅವರು 53ರಲ್ಲಿ ನಮ್ಮ ಬೇಲೂರಿಗೆ ಬಂದವರು ಮೂಡಿಗೆರೆಗೆ ಬರಬೇಕು ಅಂತೇಳಿ ಮೂಡಿಗೆರೆಯಿಂದ ನಮ್ಮ ಹಳ್ಳಿಗೆ ಬರಬೇಕು ಅಂತೇಳಿ ಕರೆಸಿದ್ವಿ ಹಸಿರು ತೋರಣಗಳಿಂದ ಅಲಂಕೃತವಾದಂಥ ಬೃಹತ್ ಮತ್ತು ಆ ಭಾಗದಲ್ಲಿ ಕಂಡರಿಯಿದೆ ಅಂತ ಒಂದು ವ್ಯವಸ್ಥೆಯನ್ನು ನಮ್ಮ ಗ್ರಾಮದಲ್ಲಿ ಮಾಡಿದ್ವಿ ನಾವು ಒಳ್ಳೆಯ ಪೆಂಡಾಲು ಅವ್ರನ್ನ ಸ್ವಾಗತಿಸಿದ ರೀತಿ ನಾವು ನಡ್ಕೊಂಡಂಥ ನಡವಳಿಕೆಗಳು ಅವರಿಗೆ ತುಂಬ ಪ್ರೀತಿಯನ್ನು ತಂದುಕೊಡ್ತು ಏನಾಗಬೇಕು ನಿಮ್ಮ ಊರಿಗೆ ಅಂತ ಕೇಳಿದರು ನಾವು ಹೇಮಾವತಿ ನದಿಯಿಂದ ಆಚೆ ಇರೋ ಜನ ನಮಗೆ 6 ತಿಂಗಳು ಹಳ್ಳಿಯ ಜೀವನ ಪೇಟೆಗೆ ಬರೋಕ್ಕಾಗೋದಿಲ್ಲ ತಾಲೂಕು ಕಚೇರಿಗೆ ಹೋಗೋಕ್ಕಾಗೋದಿಲ್ಲ ಹೇಮಾವತಿ ಒಂದು ಸೇತುವೆ ಆಗಬೇಕು
ತಕ್ಷಣ ಮಂಜೂರು ಮಾಡಿದ್ದೇನೆ ಅಂದರು. ನಮಗೆ ಈ ಮಂಜೂರು ಅಂದರೆ ಭಗವಂತ ಹೋಗಿ ಸೈನ್ ಹಾಕಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಏನು ಖುಷಿಯಾಗೋಯ್ತು ನಮಗೆ ಸೇತುವೆ ಮಂಜೂರು ಆಯಿತು ಅಂತ. ತಡಿಯಪ್ಪ ಕೆಲಸ ಆಗಲಿ ನೋಡೋಣ ಅಂದರು ನಮ್ಮ ಹಳ್ಳಿಯವರು. ಆದರೆ ಹನುಮಂತೇನವರು ಬೆಂಗಳೂರು ತಲುಪಿದ ಒಂದು ತಿಂಗಳಲ್ಲಿ ಹೇಮಾವತಿ ಸೇತುವೆಗೆ ಫೌಂಡೇಶನ್ ಹಾಕಿದ್ವಿ. ಅದಾಗಿ ಒಂದು ಒಂದೂವರೆ ವರ್ಷದಲ್ಲಿ ಸೇತುವೆ ಪೂರ್ಣವಾಯಿತು. ಅದರ ಉದ್ಘಾಟನೆಗೂ ಬಂದಿದ್ದರು. ಹೀಗೆ ಜನಸಾಮಾನ್ಯರಿಗೆ ಕೂಡ ಹನುಮಂತೇನವರು ತೀರಾ ಹತ್ತಿರದಿಂದ ಪರಿಚಯ ಆಗಿದ್ದರು. ಆಡಳಿತಕ್ಕೆ ಹೆಸರು ಅವರು. ಅಷ್ಟೇ ನಿಷ್ಠುರವಾದಿ. ತಮಗೆ ಸರಿ ಅಂದದ್ದನ್ನು ಪ್ರತಿಪಾದಿಸೋರು, ತಮಗೆ ಇಲ್ಲ ಅಂದದ್ದನ್ನು ಒಪ್ಕೊಳ್ಳೋ ಸೌಜನ್ಯನೂ ಇತ್ತು. ವಿಧಾನಸೌಧ ಕಟ್ಟಿದಾಗ ಅದರ ಇನಾಗ್ರೇಷನ್ ಆಗಬೇಕು ಅಂತೇಳಿ ತಾರೀಖು ನಿಗದಿಯಾದಂಥ ಸಂದರ್ಭದಲ್ಲಿ ಹನುಮಂತಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಬಿಟ್ಟಿದ್ದರು. ಯಾಕೆ ತೆಗೆದರು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡು ಹೇಳಬೇಕಾಗಿತ್ತು. ಬಹಳ ದೊಡ್ಡ ದೂರೇನು ತಗೊಂಡೋಗಿದ್ದರು ಇವರು ಇಲ್ಲಿಂದ ಅವ್ರನ್ನ ತೆಗಿಬೇಕು ಅಂತ. ಅವ್ರುಗಳು ಏನೋ ಹೇಳಿದರು, ಅದು ಬೇರೆ ಪ್ರಶ್ನೆಗಳು. ಆದರೆ ಹನುಮಂತಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಿದ್ದರು. ಹಾಗಾಗಿ ವಿಧಾನಸೌಧ ಉದ್ಘಾಟನೆ ವಿಧಾನಸೌಧ ನಿರ್ಮಾತೃ ಹನುಮಂತಯ್ಯನವರ ಕೈಯಿಂದ ಆಗಲಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರೂರೇ ಬಂದು ಉದ್ಘಾಟನೆ ಮಾಡಿದರು. ಇಂಥ ಅನೇಕ ಸಂಕಟಗಳನ್ನು ಕೂಡ ಅವರು ಎದುರಿಸಿರುವುದನ್ನು ನಾವು ನೋಡಿದ್ದೇವೆ. ಮತ್ತು ಭಾರಿ ಆಗರ್ಭ ಶ್ರೀಮಂತರಲ್ಲದೇ ಇದ್ದರೂ ಕೂಡ ತನ್ನ ನಿತ್ಯ ಬದುಕಿನಲ್ಲಿ ಎಂದೂ ಸಾಮಾನ್ಯರಂತೆ ಕಾಣಲೇ ಇಲ್ಲ. ಅವರು ಒಳ್ಳೆಯ ವಕೀಲರು ಮತ್ತು ತನ್ನವರನ್ನು ಗುರುತಿಸುವ ಒಂದು ಪ್ರತಿಭೆ ಅವರಲ್ಲಿತ್ತು. ನಾವೆಲ್ಲ ಬಹುಶಃ ಸಂಸತ್ತನ್ನು ನೋಡ್ತಿದ್ವೋ ಇಲ್ಲವೋ ಗೊತ್ತಿಲ್ಲ. ಇಂದಿರಾ ಗಾಂಧಿಯವರು ಮತ್ತು ನಿಜಲಿಂಗಪ್ಪನವರು ವ್ಯಾಜ್ಯದಿಂದಾಗಿ ಕಾಂಗ್ರೆಸ್ 69ರಲ್ಲಿ ವಿಭಜನೆಯಾಯಿತು. ಆ ಕಾಲಕ್ಕೆ ಕಾಂಗ್ರೆಸ್ ಕಟ್ಟೋರು ಯಾರೂ ಇಲ್ಲ, ಇಂದಿರಾ ಗಾಂಧಿ ಪರವಾಗಿ ಯಾರೂ ಇತ್ತಿತ್ತಿಲ್ಲ. ಆಗ ಕರ್ನಾಟಕದಲ್ಲಿ ಹನುಮಂತಯ್ಯನವರು ಈ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಆಮೇಲೆ ಕೆ ಎನ್ ವೀರಪ್ಪ ಗೌಡರು ಅಂತ ಅವ್ರನ್ನ ಜಿಲ್ಲಾ ಅಧ್ಯಕ್ಷರು ಮಾಡಿ ನನ್ನನ್ನು ಕಾರ್ಯದರ್ಶಿ ಮಾಡಿದರು ಚಿಕ್ಕಮಗಳೂರು ಜಿಲ್ಲೆಗೆ. ನಾವಿಬ್ಬರು ಬಿಟ್ಟರೆ ಅಲ್ಲಿ ನಮ್ಮ ಕಾಂಗ್ರೆಸ್ಸಿಗೆ ಬರೋರು ಯಾರೂ ಇಲ್ಲ. ಆದರೂ ನಾನು ಸುಮಾರು 15,000 ಜನ ಸದಸ್ಯರನ್ನು ನೋಂದಾವಣೆ ಮಾಡಿಸಿ ಅನೇಕ ದಿವಸಗಳ ಪ್ರವಾಸ ಮಾಡಿ ಸಾಧ್ಯವಾದಷ್ಟು ಪಕ್ಷವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದೆ ನಾನು. ಆವಾಗ ಸಂಸತ್ತು ಜನವರಿ ಅಥವಾ ಡಿಸೆಂಬರ್ ಕೊನೆಯಲ್ಲಿ ವಿಸರ್ಜನೆಯಾಯಿತು. 71ಕ್ಕೆ ಲೋಕಸಭಾ ಚುನಾವಣೆ ಬರುವಾಗ ಆಯ್ಕೆ ಯಾರು ಹೋಗಬೇಕು ಸಂಸತ್ತಿಗೆ ಅಂತ. ಹನುಮಂತಯ್ಯನವರು ಮನಸ್ಸಿನಲ್ಲಿ ಚಂದ್ರೇಗೌಡರನ್ನು ಕಳಿಸ್ಬೇಕು ಅನ್ನುವಂಥ, ನಾನಿನ್ನು ಹುಡುಗ, ನಮಗೆ ಸಂಸತ್ತು ಗೊತ್ತಿಲ್ಲ, ಶಾಸನಸಭೆಯೂ ಗೊತ್ತಿಲ್ಲ. ಸಭೆಯಲ್ಲಿ ನಾವೆಲ್ಲ ಬೆಂಗಳೂರಿಗೆ ಬಂದಿದ್ದು, ನಾನು ಆಗಲೂ ಸ್ವಲ್ಪ ಸೂಟು ಟೈ ಹಾಕ್ಕೊಂಡು ಬರ್ತಿದ್ದೆ. ಸ್ವಲ್ಪ ನೋಡೋದಕ್ಕೂ ಲಕ್ಷಣವಾಗಿದ್ದೆ. ಆಗ ನಮ್ಮ ಕೋಲಾರದಿಂದ ನಮ್ಮ ಹಿರಿಯ ನಾಯಕರು ಎಮ್ ಯು ಕೃಷ್ಣಪ್ಪನವರು ಬಂದು ಕೇಳಿದರು, ಯಾರು ಚಿಕ್ಕಮಗಳೂರು ಜಿಲ್ಲೆಗೆ ಯಾರನ್ನ ಆಯ್ಕೆ ಮಾಡಿದ್ದೀರಿ ಅಂತ. ಹನುಮಂತಯ್ಯನವರು ನನ್ನ ಹತ್ರ ಕೈ ತೋರಿಸಿದರು. ನನಗೆ ಕನಸಿನಲ್ಲಿ ಏನೋ ಕೇಳ್ದಂಗಾಯಿತು. ಆಗ ಶೇಕಡ 50ರಷ್ಟು ಮತ ಬಂದುಬಿಡುತ್ತೆ ಬಿಡಿ ಬಿಡಿ ಸರ್, ಇನ್ನು 50ರಲ್ಲಿ ಅವನು ಪ್ರಯತ್ನ ಮಾಡಿದ್ರೆ ಸಾಕು ಅಂದರು. ಏನು ಹಾಗಂದ್ರೆ ಅಂದರು, ನೋಡಿ ಎಷ್ಟು ಲಕ್ಷಣವಾಗಿದ್ದಾನೆ ಹುಡುಗ, ಹೆಣ್ಮಕ್ಳೆಲ್ಲ ಓಟ್ ಕೊಟ್ಬಿಡ್ತಾರೆ ಅಂತ. ಅದೇ ಮಾತು ಮುಂದೆ ಹನುಮಂತಯ್ಯನವರ ನೇತೃತ್ವದಲ್ಲಿ ನನಗೆ ಚುನಾವಣೆಯಲ್ಲಿ ಸೀಟ್ ಸಿಕ್ಕಿದ್ದು, ನಾವು ಪಟ್ಟಂಥ ಶ್ರಮ, ಡಿಪಾಸಿಟ್ ಕಟ್ಟೋದಕ್ಕೆ ದುಡ್ಡಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸಂಸತ್ತಿಗೆ ಪ್ರವೇಶ ಮಾಡುವಂಥ ಒಂದು ಅವಕಾಶವನ್ನು ಹನುಮಂತಯ್ಯನವರು ನನಗೆ ಒದಗಿಸಿಕೊಟ್ರು ಅಂತ ಹೇಳಿ ನಾನು ಹೆಮ್ಮೆಯಿಂದ ಇವತ್ತಿಗೂ ನೆನೆಸ್ಕೊಳ್ತೇನೆ. ಮುಂದಿನ ಜೀವನ ಬೇರೆ,
ಫೌಂಡೇಶನನ್ನು ಹಾಕಿಕೊಟ್ರು. ಆದರೆ ಮುಂದೆ ಇಂದಿರಾ ಗಾಂಧಿಗೂವರೆಗೂ ವ್ಯತ್ಯಾಸ ರಾಜಕೀಯದಲ್ಲಿ ಬಂದಾಗ ನಾವು ಇಂದಿರಾ ಗಾಂಧಿ ಜೊತೆಗೂಡಿದ್ವಿ, ಹನುಮಂತಯ್ಯನವರು ಆ ನಿಜಲಿಂಗಪ್ಪನವ್ರ ಗುಂಪಿನ ಜೊತೆಗೆ ಉಳ್ಕೊಂಡ್ರು. ಅದಾದ ಕೆಲವು ದಿವಸಗಳ ನಂತರ ಕರ್ನಾಟಕದ ರಾಜಕಾರಣ ವಿಭಿನ್ನವಾದ ದಿಕ್ಕುಗಳಲ್ಲಿ ಹೊರಟಿತ್ತು. ಅಷ್ಟರಲ್ಲಿ ಕರ್ನಾಟಕ ರಚನೆ ಆಗಿತ್ತು. 56ರಲ್ಲೇ ಕರ್ನಾಟಕ ರಚನೆ ಆಯಿತು. ಹನುಮಂತಯ್ಯನವರ ನೇತೃತ್ವದಲ್ಲಿ ವಿಶಾಲ ಕರ್ನಾಟಕ ಆಯಿತು. ಆಗ ಈ ವ್ಯತ್ಯಾಸದಿಂದಾಗಿ ಮುಂದೆ ನಡೆದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ಮಗ ಇಬ್ಬರು ಸೋತುಬಿಟ್ರು. ಅಮೇಥಿ ಮತ್ತು ರಾಯ್ಬರೇಲಿ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಸೋತ ಸಂದರ್ಭದಲ್ಲಿ ನಾನಾಗಲೇ ಎರಡನೇ ಬಾರಿ ಗೆದ್ದಿದ್ದೆ. ಚಿಕ್ಕಬಳ್ಳಾಪುರದಿಂದ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದರು. ಏನಾದರೂ ಮಾಡಿ ಇಂದಿರಾ ಗಾಂಧಿಯವ್ರನ್ನ ಚುನಾವಣೆಗೆ ನಿಲ್ಲಿಸಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಿದ್ವಿ. ನೇರವಾಗಿ ಹೇಳದೇ ಇದ್ದರು, ನನ್ನ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕೊಪ್ಪದಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿ, 5,000 ಜನ ಸೇರಿದ್ದರು, ಯಾಕೆ ನಾವೇ ಕರೀಬಾರದು ಅಂತ ಒಂದು ಕರೀತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ವು. ಅದೊಂದು ದೊಡ್ಡ ಚರಿತ್ರೆ, ನಾನು ಅದ್ರ ಭಾಗಕ್ಕೆ ಹೋಗೋದಿಲ್ಲ. ಆದರೆ ಹನುಮಂತಯ್ಯನವ್ರ ಪಾತ್ರ ಏನು ಅಂದರೆ, ಆ ಸಮಯದಲ್ಲಿ ಬಹಳ ದೊಡ್ಡ ಗಲಾಟೆ ಆಯಿತು. ಇಂದಿರಾ ಗಾಂಧಿಯವ್ರ ನಾಮಿನೇಷನ್ ಹಾಕೋದೇ ಕಷ್ಟ ಅಂತ ಸ್ಥಿತಿ. ಆವಾಗ ಇಂದಿರಾ ಗಾಂಧಿಯವರು ಹನುಮಂತಯ್ಯನವ್ರನ್ನ ಕರೀಬೇಕು ನೀವು ಅಂತ ಹೇಳ್ತಾರೆ. ಅವ್ರವ್ರಿಗೆ ವ್ಯತ್ಯಾಸ ಇದ್ದದ್ದು ನನಗೆ ಗೊತ್ತಿತ್ತು. ನಾನು ಮಾತನಾಡಿದರೆ ಅವರು ಒಪ್ತಾರೋ ಇಲ್ಲೋ ನೀವೇ ಮಾತಾಡಿ ಅಂದರೆ, ಭಾಳ ಸರಳವಾಗಿ ಇಲ್ಲ ನೀವು ಮಾತನಾಡಿ, ಅಗತ್ಯ ಬಿದ್ದು ನಾನು ಮಾತಾಡ್ತೀನಿ ಅಂದರು. ನಾವು ಅಲ್ಲಿಂದ ಮೂಡಿಗೆರೆಯಿಂದ ಫೋನ್ ಹಚ್ಚಿದ್ವಿ, ಫೋನಿಗೆ ಸಿಕ್ಕಿದ್ರು. ತಾವು ಬರಬೇಕು ಸರ್, ಚಿಕ್ಕಬಳ್ಳಾಪುರ ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕು, ರಾಷ್ಟ್ರೀಯ ನಾಯಕಿ ಇಂದಿರಾ ಗಾಂಧಿಯವ್ರನ್ನ ಗೆಲ್ಲಿಸಿ ಕಳಿಸುವ ಜವಾಬ್ದಾರಿ ನಮ್ಮದಿದೆ, ನಿಮ್ಮ ಸಹಾಯವೂ ನನಗೆ ಬೇಕು ಅಂತ ಕೇಳಿದೆ. ನಾನು ಆಲೋಚನೆ ಮಾಡ್ತೀನಿ ಅಂದರು. ಇಲ್ಲ, ಆಲೋಚನೆ ಮಾಡೋಕ್ಕೆ ಸಮಯ ಇಲ್ಲ, ಚುನಾವಣೆ ಬಂದುಬಿಟ್ಟಿದೆ. ನೀವು ಇವತ್ತಿನ ತೀರ್ಮಾನ ಹೇಳದೇ ಇದ್ದರೆ ನಾನು ನೀವು ನಮ್ಮ ಜೊತೆಗಿಲ್ಲ ಅಂತ ತಿಳ್ಕೊಬೇಕಾಗತ್ತೆ ಅಂತೇಳಿ. ಇಷ್ಟೊಂದು ಕಠಿಣವಾಗಿ ಮಾತನಾಡಿದರೆ ಹೇಗೆ ಅಂದರು. ನಾನು ಯಾವಾಗಲೂ ಹಾಗೇ, ನಿಮ್ಮ ಜೊತೆಗೆ ನನ್ನ ಸ್ವಾತಂತ್ರ್ಯ ಇದೆ, ಬಳಕೆ ಮಾಡ್ಕೊಂಡಿದ್ದೇನೆ. ನೀವು ಬಂದರು ಬರ್ತೀರೋ ಇಲ್ವೋ ಹೇಳಿಬಿಡಿ. ಐ ಎಮ್ ಅಲ್ಲಿದ್ದಾರೋ ಅಂದರು, ಇದ್ದಾರೆ ಅಂತ ಕೊಡಿ ಅಂದರು. ಫೋನ್ ಕೊಟ್ಟೆ, ಒಂದು ಮಾತು ಹೇಳಿದ್ರು ಅವಾಗ, ಐ ಹ್ಯಾವ್ ಡಿಸೈಡೆಡ್ ಟು ಕಮ್ ಬಟ್ ಯೆಟ್ ಟು ಮೇಡ್ ಅಪ್ ಮೈ ಮೈಂಡ್, ವೆನ್ ಡು ಯು ಡೂ ಇಟ್ ಅಂತ ಕೇಳ್ತಾ ಇದ್ದರು ಅವರು. ಪ್ಲೀಸ್ ಪಾಸ್ ಇಟ್ ಆನ್ ಟು ಚಂದ್ರೇಗೌಡ ಅಂದರು. ನಾನು ಹೇಳಿದೆ, ಇವೆಲ್ಲ ಈ ಇಂಗ್ಲೀಷ್ ಖಾತೆಗಳೆಲ್ಲ ಬೇಡ, ನಾವು ರಸ್ಟಿಕ್ ಹಳ್ಳಿಯ ಜನ, ನೀವು ಬರ್ತೀರೋ ಇಲ್ಲವೋ ಅಷ್ಟು ಹೇಳಿ ಅಂತ. ಬರ್ತೇನೆ ಅಂದರು. ಏನಾಗಬೇಕು ಅಂತ ಕೇಳಿದೆ. ಬಾಕಿದಲ್ಲನ್ನೆಲ್ಲ ಮಾತನಾಡಿಕೊಂಡು 3 ಗಂಟೆಗೆ ನಾನು ಕಡೂರಿಗೆ ಬರ್ತೀನಿ ಅಂತ ಹೇಳಿದರು. ಆ ದಿವಸ 3 ಗಂಟೆಗೆ ಬಂದು ಇಂದಿರಾ ಗಾಂಧಿಯವ್ರನ್ನ ಪ್ರಥಮ ಭೇಟಿಯನ್ನು ಕಡೂರಿನ ಟ್ರಾವೆಲ್ಸ್ ಮಂಗಳೂರಿನಲ್ಲಿ ಮಾಡಿದರು. ಮುಂದೆ ಅದು ಇತಿಹಾಸದ ಒಂದು ಭಾಗವಾಯಿತು. ಇದು ಹನುಮಂತಯ್ಯನವರು ನಡೆದುಕೊಂಡಂತಹ ರೀತಿ. ಆದರೆ ಅವರಿಗೆ ಬೇಸರ ಅನೇಕ ಸಲ ಆದದ್ದುಂಟು. ಅಷ್ಟಾದರೂ ಕರ್ನಾಟಕದಿಂದ ಒಂದು ಕಟುವಾದ ಸತ್ಯವನ್ನು ನಾನು ಹೇಳಬೇಕು. ಸಾಹುಕಾರ ಚೆನ್ನೈನವರು ಹನುಮಂತಯ್ಯನವ್ರಿಗೂ ಹಾಗೆ ಬರ್ತಿರಲಿಲ್ಲ, ಹಾಗೆ ಬರ್ತಿರಲಿಲ್ಲ, ವ್ಯಾಜ್ಯ ಮಾಡ್ತಿದ್ರು ಅಂತಲ್ಲ. ಹೆಚ್ಚಾಗಿ ಸಾಹುಕಾರರು ಚೆನ್ನೈನವರು ಸ್ವಲ್ಪ ದಡೂತಿ ಜನ, ಅವರು ಬಹಳ ಶ್ರೀಮಂತರು. ಮೈಸೂರು ಕಾಂಗ್ರೆಸ್ ಕಟ್ಟೋದಕ್ಕೆ ತುಂಬ ದುಡ್ದಿದ್ದ ಜನ. ಅವರಿಗೆ ಹನುಮಂತಯ್ಯನವರು ಮುಖ್ಯಮಂತ್ರಿ ಆದರೂ ನಾನಾಗಲಿಲ್ವಲ್ಲ ಅನ್ನೋ ನೋವಿತ್ತು, ಅದು ಅಭಿವ್ಯಕ್ತ ಆಗ್ತಿರಲಿಲ್ಲ. ಹಾಗಾಗಿ ಅವರಿಗೆ ಮಾತುಕತೆ ಕೊಡೋ ಕೂಡ ಇರಲಿಲ್ಲ. ಒಂದು ಸಾರಿ 71ರ ಚುನಾವಣೆಯ ನಂತರ ನಾವು ದೆಹಲಿಯಲ್ಲಿದ್ದೆ, ಸಂಸತ್ತಿನ ಅಧಿವೇಶನ ಆರಂಭ ಆಗಿತ್ತು. ನಾನು ಹೊರಗಡೆ ಬಂದಾಗ ಸಾಹುಕಾರ ಚೆನ್ನಯ್ಯನವರು ಸಂಸತ್ ಭವನದ ಮುಂದೆ ಬರ್ತಾಯಿದ್ದರು ಒಂದು ದೊಣ್ಣೆ ಹಿಡ್ಕೊಂಡು. ನಾನು ಹೋಗಿ ನಮಸ್ಕಾರ ಸರ್ ಅಂತ
ಯಾರು ನೀವು ಅಂದರು ನಾನು ಚಿಕ್ಕಮಗಳೂರಿನ ಸಂಸತ್ ಸದಸ್ಯ ಚಂದ್ರೇಗೌಡ ಅಂದೆ ಏನಪ್ಪಾ ಇಷ್ಟು ವಯಸ್ಸಿಗೆ ಬಂದುಬಿಟ್ಟಿದೆಯಲ್ಲ ನೀವು ಲೋಕಸಭೆಗೆ ಅಂದರು ಜನ ಕಳಿಸಿದ್ದಾರೆ ಬಂದೀನಿ ಸರ್ ನಿಮ್ಮಂಥವ್ರ ಆಶೀರ್ವಾದ ಓ ಹಾಗೋ ತಾವೇನು ಸರಿ ಇಲ್ಲಿ ಅಂತ ಕೇಳಿದೆ ನಾನು ಸ್ವಲ್ಪ ಇಂದಿರಾ ಗಾಂಧಿ ನೋಡಬೇಕಲ್ಲ ಅವರೇನು ಪಾರ್ಲಿಮೆಂಟ್ ಹೌಸ್ನಲ್ಲಿ ಇರ್ತಾರೆ ಅಲ್ಲದಿರ್ತಾರೆ ನನಗೆ ಸಮಯ ಕೊಟ್ಟಿದ್ದಾರೆ ಆಗ್ಬೋದು ಸರ್ ಹೋಗಿ ಬನ್ನಿ ನಾನು ಅಲ್ಲಿವರೆಗೆ ನಾನು ನಿಮಗೆ ಕರ್ಕೊಂಡು ಹೋಗಲ್ಲ ಅಂತ ಕೇಳಿದೆ ಆಯಿತು ಬನ್ನಿ ಅಂದರು ಜೊತೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋಗಿ ಗೇಟ್ ಹತ್ರ ಬಾಗಿಲ ಹತ್ರ ಹನುಮಂತ ಚೆನ್ನೈನವರು ಬಂದಿದ್ದಾರೆ ಅಂದ ತಕ್ಷಣ ಇಂದಿರಾ ಗಾಂಧಿ ಎದ್ದು ಹೊರಗಡೆ ಬಂದರು ಕಚೇರಿಯಿಂದ ಸಾಹುಕಾರ ಚೆನ್ನೈನವರು ಚೆನ್ನಯ್ಯಾಜಿ ಆಯಿ 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 ಅಂತ ಆಮೇಲೆ ಅವರಿಗೆ ಇಂಗ್ಲೀಷು ಬರ್ತಿರಲಿಲ್ಲ ಹಿಂದಿನೂ ತಿಳಿತಿರಲಿಲ್ಲ ಅಷ್ಟರಲ್ಲೇ ಕರಿತಾ ಇದ್ದಾರೆ ಹೋಗಿ ಹಿಂದೆ ಥ್ಯಾಂಕ್ ಯು ಅಂದರು ನನಗೆ ಕರ್ಕೊಂಡ್ಬಂದಿದ್ದೆ ನೋ 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 ಯು ಆಲ್ಸೋ ಕಮ್ ಇನ್ ಅಂದರು ಇಂದಿರಾ ಗಾಂಧಿ ಒಳಗಡೆ ಹೋದ್ವಿ ಕುರ್ಚಿ ಮೇಲೆ ಕೂತ್ವಿ ಟೀ ತರಿಸಿದರು ನೋ ಟೀ ನೋ ಕಾಫಿ ಅಂದರು ದೆನ್ ವಾಟ್ ಡ್ಯೂ ಲೈಕ್ ಟು ಹ್ಯಾವ್ ಐ ವಾಂಟ್ ಟು ಟಾಕ್ ಟು ಯು ಅಂದರು ನಾನು ಎದ್ದೆ ಏನೋ ಖಾಸಗಿ ಮಾತಾಡ್ತಾರೆ ನನಗೆ ಏನಕ್ಕೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರು ಏನು ಯು ವೇಸ್ಟ್ ಹನ್ ಯು ಮಸ್ಟ್ ಮೇಕ್ ಹನುಮಂತಯ್ಯ ಆಸ್ ಎ ಸೆಂಟ್ರಲ್ ಮಿನಿಸ್ಟರ್ ಒಂದೇ ಮಾತು ಯು ಸಿ ಹನುಮಂತಯ್ಯಜಿ ಒನ್ಸ್ ಯು ಬಿಕಮ್ಸ್ ಅ ಮಿನಿಸ್ಟರ್ ಇಸ್ ಎ ಡಿಫರೆಂಟ್ ಮ್ಯಾನ್ ದಿಸ್ ದಟ್ ಐ ಡೋಂಟ್ ವಾಂಟ್ ಎನಿಥಿಂಗ್ ವಿಲ್ ಯು ಡೂ ಇಟ್ ಆರ್ ನಾಟ್ ಎಸ್ ಡನ್ ಎಮ್ ಯು ಕೃಷ್ಣಪ್ಪ ಇಟ್ಸ್ ನಾಟ್ ಪಾಸಿಬಲ್ ಥ್ಯಾಂಕ್ ಯು ಎದ್ದು ಬಂದರು ಮಾರನೇ ದಿವಸ ಬೆಳಗ್ಗೆ ಹನುಮಂತಯ್ಯನವರು ಸ್ವೇರಿಂಗ್ ಇನ್ ಮಾಡಿದರು ಆಗ ಹನುಮಂತಯ್ಯನವ್ರನ್ನ ಒಂದು ಸಂದರ್ಭದಲ್ಲಿ ಕೇಳಿದೆ ನಾನು ನಿಮಗೂ ಚೆನ್ನೈನವ್ರಿಗೂ ಅಷ್ಟೊಂದು ಸಂಬಂಧ ಚೆನ್ನಾಗಿರಲಿಲ್ಲ ಆದರೂ ಚೆನ್ನೈನವ್ರು ಬಂದು ನಿಮ್ಮ ಪರವಾಗಿ ವಾದ ಮಾಡಿದರು ಅಂತ ಅದು ಅವರ ಸದ್ಗುಣ ಅಂದರು ಹೀಗೆ ಎಷ್ಟೇ ದ್ವೇಷ ವ್ಯಾಮೋಹಗಳಿದ್ದರೂ ಕೂಡ ಸಂಪರ್ಕಗಳನ್ನು ಸಂಬಂಧಗಳನ್ನು ಹನುಮಂತಯ್ಯನವರು ಕಳ್ಕೊಳ್ತಾ ಇರಲಿಲ್ಲ ಇದವರ ವಿಶೇಷ ನಮಗೆ ಇಂಥ ಅನುಭವಗಳು ಅನೇಕವನ್ನು ಹನುಮಂತಯ್ಯನವ್ರ ವಿಚಾರದಲ್ಲಿ ಹೇಳ್ಬೋದು ನಾನು ತಮಗೆ ಹೇಳಿದೆ 71ರಲ್ಲಿ ಲೋಕಸಭಾ ಚುನಾವಣೆ ಗೆದ್ದುಬಿಟ್ವಿ ಚಿಕ್ಕಮಗಳೂರಿನಲ್ಲಿ ನಾವು ಬೀರೂರಿನಲ್ಲಿ ದೊಡ್ಡ ಸಭೆ 12 ಗಂಟೆ ರಾತ್ರಿ ಜನ ಲಕ್ಷಾಂತರ ಜನ ಸೇರಿದ್ದಾರೆ ನಾನು ಹುಡುಗ ಅಲ್ಲಿಗೆ ಒಬ್ಬ ಪೊಲೀಸ್ನವನು ಬಂದು ಹನುಮಂತಯ್ಯನವರು 6 ಗಂಟೆ ಒಳಗೆ ಬೆಂಗಳೂರಿಗೆ ರೀಚ್ ಆಗಬೇಕಂತೆ ಅಂತ ಹೇಳಿದ್ರು ಹಾಗಿದ್ದವು ನಮ್ಮ ಈ ಅಂಬಾಸಡರ್ ಕಾರ್ಗಳು ಅವನ್ನೇ ಅಲ್ಲಿಂದ ಹಾಗೆಯೇ ಸೀದಾ ನಾನು ಬಂದೆ ಏನೋ ಅರ್ಜೆಂಟ್ ಇರ್ಬೋದು ಅಂತ ಇಲ್ಲಿ ಬಂದರೆ ಬೆಳಗ್ಗೆ ಸುಮಾರು 5:30 6 ಗಂಟೆ ಅಷ್ಟೊತ್ತಿಗೆ ಎದ್ದಿದ್ದರು ಅಲ್ಲಿ ನಿಂತ್ಕೊಂಡು ನಾನೇ ಕನ್ಗ್ರ್ಯಾಚುಲೇಷನ್ಸ್ ಅಂದರು ನೀವು 7 ಗಂಟೆಗೆ ಬಂದುಬಿಡಿ ಹೋಗೋಣ ಡೆಲ್ಲಿಗೆ ಅಂದರು ನನಗೆ ಗಾಬರಿ ಆಗೋಯ್ತು ಬಟ್ಟೆ ಬರೇ ಏನೂ ತಂದಿಲ್ಲ ಹೇಗಿದ್ನೋ ಹಾಗೆ ಪ್ರಚಾರದಿಂದ ಬಂದುಬಿಟ್ಟಿದ್ದಾನೆ ಆಯಿತು ಸರ್ ಅಂದೆ ಇಲ್ಲ ಇಂಡಿಯನ್ ಏರ್ಲೈನ್ಸು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮಗೆ ಬೇರೆ ಯಾವುದೂ ಇಲ್ಲ ಹಾಗಾಗಿ ನಾವು ಮದ್ರಾಸಿಗೆ ಹೋಗಿ ಮದ್ರಾಸಿಂದ ರೈಲಲ್ಲಿ ಹೋಗಬೇಕಾಗತ್ತೆ ತಾವು ಹೇಗೆ ಹೇಳ್ತಿರೋ ಹಾಗೆ ಅಂತ ಅವ್ರ ಕಾರ್ನಲ್ಲಿ ಮದ್ರಾಸ್ ತನಕ ಬಂದ್ವಿ ನನಗೆ ಮದ್ರಾಸ್ ರೀಚ್ ಆಗೋವರೆಗೆ ನನಗೆ ಎಚ್ಚರವೇ ಇಲ್ಲ ಅಲ್ಲಿಂದ ರೈಲ್ವೆ ಬೋಗಿಯನ್ನು ರಿಸರ್ವ್ ಮಾಡಿಸಿದ್ರು ನನ್ನ ಜೇಬಿನಲ್ಲಿ ದುಡ್ಡಿರಲಿಲ್ಲ ನಮ್ಮಣ್ಣ ಏನು ಕೊಟ್ಟರೋ ಅದನ್ನು ಜೇಬಿನಲ್ಲಿ ಹಾಕ್ಕೊಂಡು ಪ್ರವಾಸ ಮಾಡ್ತಾಯಿದ್ವಿ ದಿಲ್ಲಿಗೆ ಬಂದ ತಕ್ಷಣ ಹನುಮಂತಯ್ಯನವರು ಬೆಂಗಳೂರಿನಿಂದ ಆಗ ನಾವು ಸ್ನಾನ ಮಾಡಿಕೊಂಡು ಹನುಮಂತಯ್ಯನವರು ಹೊರಟು ರೆಡಿಯಾಗಿದ್ದರು ಅವ್ರ ಕಾರ್ನಲ್ಲೇ ಈಗಿನ ಚೆನ್ನೈ ಆಗಿನ ಮದ್ರಾಸ್ಗೆ ಬಂದ್ವಿ ಮದ್ರಾಸ್ನಿಂದ ರೈಲು ಬೋಗಿ ರಿಸರ್ವ್ ಆಗಿತ್ತು ನಾವು ದೆಹಲಿಯನ್ನು ತಲುಪಿದಾಗ ನಮಗೆ ಜೇಬಿನಲ್ಲಿ ಕಾಸಿರಲಿಲ್ಲ ಅದು ಹೇಗೆ ಗೊತ್ತಾಗಿದೆ ಅವರಿಗೆ ಅವರೊಂದಷ್ಟು ದುಡ್ಡು ಕೊಟ್ಬಿಟ್ಟು ನೋಡಿ ಇವತ್ತೇ ಹೋಗಿ ನೀವು ನಿಮ್ಮ ಅರೈವಲ್ ರಿಪೋರ್ಟ್ ಕೊಟ್ಬಿಡಿ ಇಲ್ಲಿ ನಿಮಗೆ ದುಡ್ಡು ಸಿಗ್ತದೆ ಅಂತಂದರು ಇದ್ಯಾಕೆ ಸರ್ ದುಡ್ಡು ಅಂದೆ ಇಲ್ಲ ಇಲ್ಲ ನೀವು ಖರ್ಚಿಗೆ ಇಟ್ಕೊಂಡಿರಿ ನಿಮ್ಮ ದುಡ್ಡು ಬಂದ ಮೇಲೆ ವಾಪಸ್ ಕೊಡ್ರಂತೆ ಅಂದರು ಆಗಲಿ ಸರ್ ಅಂತ ಹೇಳಿದೆ ಸೀದಾ ಹೋದ್ವಿ ಆಮೇಲೆ ಜೊತೆಗೆ ಹೋಗಿ ನಾವು ಡೆಲ್ಲಿಗೆ ಬಂದ ಸುದ್ದಿಯನ್ನು ತಲುಪಿಸಿದ್ವಿ ತಕ್ಷಣವೇ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೆಕ್ ಕೊಟ್ಟರು ಅದನ್ನು ತಗೊಬಂದು ಕ್ಯಾಶ್ ಮಾಡಿಸ್ಕೊಂಡು ದುಡ್ಡು ತಗೊಂಡು ಆಮೇಲೆ ನಮ್ಮ ಬದುಕನ್ನು ಸಂಸದೀಯ ಬದುಕನ್ನು
ನಾವು ಪ್ರಾರಂಭ ಮಾಡ್ತೀವಿ ಹೀಗೆ ನಾನಾ ಮುಖದಿಂದ ಹನುಮಂತಯ್ಯನವರನ್ನು ನಾನು ನೋಡಿದ್ದೇನೆ ಅವರ ಬಗ್ಗೆ ನಾನು ಯಾವ ಕಲ್ಪನೆಯನ್ನು ಇಟ್ಕೊಂಡಿದ್ದೋ ಆ ಕಲ್ಪನೆಯ ಎತ್ತರಕ್ಕೆ ಅವರಿಗೆ ಅವಕಾಶಗಳು ಸಿಗಲಿಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿ ಈಗಲೂ ಇದೆ ಅದನ್ನು ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ರಾಜಕಾರಣವು ಆದರೆ ಒಂದು ಮಾತು ನಿಜ ಇಷ್ಟೆಲ್ಲ ವ್ಯತ್ಯಾಸಗಳಿದ್ದರೂ ಒಮ್ಮೆ ಅನೆಕ್ಷೆ ಕಟ್ತಾ ಇದ್ದರು ಪಾರ್ಲಿಮೆಂಟ್ದು ಸಂಸದೀಯ ಪಕ್ಕದಲ್ಲಿ ಪಕ್ಕದಲ್ಲಿ ಅನೆಕ್ಷೆ ಅಂತ ಇದೆ ಅದನ್ನು ಆ ಅನೆಕ್ಷೆ ಕಟ್ಟುವಾಗ ಇಂದಿರಾ ಗಾಂಧಿಯವರು ಹನುಮಂತಯ್ಯನವರಿಗೆ ಹೇಳಿ ಕಳಿಸಿ ಅವರು ಬರೇ ಸದಸ್ಯರಾಗಿದ್ದರಷ್ಟೇ ಹೇಳಿ ಕಳಿಸಿ ಅವರಿಗೆ ನೀವು ಸ್ವಲ್ಪ ಇದರ ಜವಾಬ್ದಾರಿ ಮತ್ತು ಸೂಪರ್ವಿಷನ್ ಮಾಡಬೇಕು ಅಂತ ಹೇಳಿದರು ಅವರು ಸೂಪರ್ವಿಷನ್ನಲ್ಲೇ ಬಹುತೇಕ ದೆಹಲಿಯ ಸಂಸತ್ತಿನ ಅನೆಕ್ಷೆ ಕಟ್ಟಡ ಇವರ ಒಂದು ನೇತೃತ್ವದಲ್ಲಿ ಸ್ವಲ್ಪ ದಿವಸ ನಡೆಯಿತು ಅನ್ನೋದು ಕೂಡ ನನ್ನ ನೆನಪು ಇನ್ನು ಆಡಳಿತಕ್ಕೆ ಹೆಸರಾದ ಹನುಮಂತಯ್ಯನವರಿಗೆ ಭಾರತದ ಆಡಳಿತ ಹೇಗಿರಬೇಕು ಸ್ವತಂತ್ರ ಭಾರತದ ಆಡಳಿತ ರೀತಿ ನೀತಿಗಳೇನು ಇವನ್ನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಮಾಡಿ ಅದಕ್ಕೆ ಮೊರಾರ್ಜಿ ದೇಸಾಯಿ ಅವರು ಅಧ್ಯಕ್ಷರಾಗಿದ್ದರು ಆ ಸಮಿತಿಯಲ್ಲಿ ಹನುಮಂತಯ್ಯನವರು ಇದ್ದರು ಮುಂದಿನ ಕಾಲಘಟ್ಟದಲ್ಲಿ ಕೆಲವು ದಿವಸಗಳಲ್ಲಿ ಹನುಮಂತಯ್ಯನವರು ಅದರ ಅಧ್ಯಕ್ಷರಾಗಿ ಆಡಳಿತ ವಿಚಾರದಲ್ಲಿ ಬೃಹತ್ ಗ್ರಂಥವನ್ನು 25,000 26,000 ಪುಟಗಳ ಬೃಹತ್ ಗ್ರಂಥವನ್ನು ಸಮರ್ಪಿಸಿದರು ಇವತ್ತು ನಾವು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಶೇ 1/3 ಅಂದರೆ ಒಟ್ಟು ಸದಸ್ಯರ ಸಂಖ್ಯೆಯ 1/3 ಭಾಗಕ್ಕಿಂತ ಹೆಚ್ಚು ಮಂತ್ರಿಮಂಡಲ ಇರಕೂಡದು ಅಂತಕ್ಕಂಥದ್ದು ಆಡಳಿತ ಆಯೋಗ ಕೊಟ್ಟಂತಹ ಆದೇಶ ಆದ್ದರಿಂದ ಈಗಲೂ ಅದನ್ನೇ ಫಾಲೋ ಮಾಡ್ತೀವಿ ಕರ್ನಾಟಕದಲ್ಲೂ 30 ಜನಕ್ಕಿಂತ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ ಇಂಥ ಅನೇಕ ಸುಧಾರಣೆಗಳನ್ನು ಆಡಳಿತ ಸುಧಾರಣೆಗಳನ್ನು ಹನುಮಂತಯ್ಯನವರು ಜಾರಿಗೆ ತಂದರು ಆದ್ದರಿಂದ ಅವರನ್ನು ವಿಶೇಷವಾಗಿ ಗೌರವಿಸಬೇಕಾಗಿತ್ತು ಆ ಆಡಳಿತ ವರದಿಯ ಆಧಾರದ ಮೇಲೆ ಅದಾಗಲಿಲ್ಲ ಅನ್ನೋದು ಒಂದು ಮತ್ತು ಸಂಸತ್ನಲ್ಲಿ ಅವರು ರಾಜಿ ಮಾಡ್ಕೋತಿರಲಿಲ್ಲ ಯಾವಾಗಲೂ ಒಮ್ಮೆ ಒಂದು ಪ್ರಸಂಗ ನಡೆಯಿತು ಆ ಪ್ರಸಂಗ ಇಂಡೋ ಚೈನಾ ವಾರ್ ಆರಂಭ ಆಗೋ ಕಾಲ 61-62 ಅದು ಅವರು ಹೇಳಿದ ಕತೆ ನನಗೆ ಇಂದ್ರಜಿತ್ ಗುಪ್ತಾ ಅವರು ಹೇಳಿದ ಕತೆ ಇದು ಆಗ ಎಲ್ಲರೂ ಆಗಿನ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂಥ ಮೆನನ್ ಬಗ್ಗೆ ತುಂಬ ಅಸಮಾಧಾನಗೊಂಡಿದ್ದರು ಇವರು ಚೈನಾ ಪರವಾಗಿದ್ದಾರೆ ಇವ್ರನ್ನ ಬದಲಾಯಿಸಬೇಕು ಅಂತೇಳಿ ಕುಸುಕುಸು ಹಾಕಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಮೆಮೊರ್ಯಾಂಡಮ್ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರಂತೆ ಆ ಮೆಮೊರ್ಯಾಂಡಮನ್ನು ಯಾರು ತಯಾರು ಮಾಡಬೇಕು ಯಾರು ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನ ಪ್ರಶ್ನೆ ಬಂದಾಗ ಹನುಮಂತಯ್ಯನವರ ನಾಯಕತ್ವದಲ್ಲಿ 33 ಜನ ಸದಸ್ಯರು ಸೇರಿ ಲೋಕಸಭಾ ಸದಸ್ಯರು ಹೋಗಿ ಪಂಡಿತ್ ಜವಾಹರ್ಲಾಲ್ ನೆಹರುರನ್ನು ಕೇಳಬೇಕು ಅಂತೇಳಿ ತೀರ್ಮಾನ ಆಯಿತು ಸಂಜೆ ತೀರ್ಮಾನ ಆಯಿತು ಬೆಳಗ್ಗೆ 5 ಜನರನ್ನು ಆಯ್ಕೆ ಮಾಡಿಕೊಂಡ್ರು ಅವರು ತಿವಾರಿಯವರು ಹನುಮಂತಯ್ಯನವರು ಹೀಗೆ ಅನೇಕ ಜನ ಆದರೆ ತೀನ್ಮೂರ್ತಿ ಭವನಕ್ಕೆ ಹೋಗೋ ಅಷ್ಟೊತ್ತಿಗೆ 3 ಜನ ಕಳಿಸ್ಕೊಂಡ್ಬಿಟ್ರು ಹನುಮಂತಯ್ಯನವರು ಮತ್ತು ತಿವಾರಿ ಇಬ್ಬರೇ ಉಳ್ಕೊಂಡ್ರು ಒಳಗಡೆ 7:30 ಸಮಯ ಕೊಟ್ಟಿದ್ದರು 7:30 ಸರಿಯಾಗಿ ಬಾಗಿಲು ತಳ್ಳಿದರು ಹನುಮಂತಯ್ಯನವರು ವಾಚ್ ನೋಡಿಕೊಂಡ್ರು ಪಂಡಿತ್ ಜವಾಹರ್ಲಾಲ್ ನೆಹರು ಗಡಿಯಾರ ನೋಡಿಕೊಂಡ್ರು ಕಮಾನ್ ಕಮಾನ್ ಹನುಮಂತಯ್ಯಜಿ ಯು ಆರ್ ಆನ್ ಟೈಮ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಏನಾಗಬೇಕು ಅಂತ ಕೇಳಿದರು ಯು ಶುಡ್ ಡ್ರಾಪ್ ವಿ ಕೆ ಕೃಷ್ಣಮೆನನ್ ಫ್ರಮ್ ದಿ ಕ್ಯಾಬಿನೆಟ್ ಇಫ್ ಐ ಡೋಂಟ್ ಡೂ ಇಟ್ ಯು ವಿಲ್ ಹ್ಯಾವ್ ಟು ಫೇಸ್ ದಿ ಪಾರ್ಲಿಮೆಂಟ್ ಥ್ಯಾಂಕ್ ಯು ಎದ್ದು ಬಂದುಬಿಟ್ರು ಎರಡೇ ಮಾತು ಸಂಸತ್ತಿನ ಅಧಿವೇಶನ ಆರಂಭ ಆಗೋ ಕಾಲಕ್ಕೆ ಪ್ರಶ್ನೋತ್ತರಗಳ ಬದಲು ಪ್ರಶ್ನೋತ್ತರ ಮುಗಿದ ತಕ್ಷಣ ಹೇಳಿಕೆ ಮಾಡಬೇಕಾಗಿತ್ತು ಯಾರಾದರೂ ಮಾಡೋರಿದ್ದರೆ ಅದರಲ್ಲಿ ಆದ್ಯತೆಯನ್ನು ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ ಉಳಿದ ಸದಸ್ಯರು ಆಮೇಲೆ ಕ್ವಶನ್ ಅವರ್ ಈಸ್ ಓವರ್ ಅಂದ ತಕ್ಷಣ ಹನುಮಂತಯ್ಯನವರು ಎದ್ದರು ಐ ಹ್ಯಾವ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಅಂತ
ಅಷ್ಟರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಎದ್ದು ಪ್ರಧಾನಮಂತ್ರಿಯಾಗಿ ಐ ವಿಲ್ ಹ್ಯಾವ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಅಂದರು. ಹನುಮಂತಯ್ಯಾಜಿ ಪ್ಲೀಸ್ ವೇಯ್ಟ್, ಪ್ರೈಮ್ ಮಿನಿಸ್ಟರ್ಗೆ ಎಷ್ಟೇ ಪ್ರಯಾರಿಟಿ ಅಂತ ಹೇಳಿದ್ರು. ಎಸ್ ಸರ್, ಪ್ರೈಮ್ ಮಿನಿಸ್ಟರ್ ಸೆಟ್ ವಿ ಕೆ ಕೃಷ್ಣಮೆನನ್ ಈಸ್ ಡ್ರಾಪ್ಡ್ ಫ್ರಮ್ ದಿ ಕ್ಯಾಬಿನೆಟ್. ಹನುಮಂತಯ್ಯಾಜಿ ಗಾಟಪ್ ಅಂಡ್ ಸೆಟ್ ಐ ಹ್ಯಾವ್ ನೋ ಸ್ಟೇಟ್ಮೆಂಟ್ ಟು ಮೇಕ್. ದಿಸ್ ಈಸ್ ದಿ ವೇ ಇನ್ ವಿಚ್ ಹನುಮಂತಯ್ಯ ವಾಸ್ ದೇರ್ ಇನ್ ದಿ ಪಾರ್ಲಿಮೆಂಟ್. ಇದು ನೋಡಿದ್ದೇವೆ. ನಾನು ನಿಮಗೆ ಹಳೆಯ ಒಂದು ನೆನಪನ್ನು ಹೇಳಿದೆ, ಈ ಗಂಗೂಲಿ ಹಗರಣ ಅವನು ಮಾಡಿದ್ದಕ್ಕೆ. ಆಗ ಇಂದ್ರಜಿತ್ ಗುಪ್ತ ಅವರು ಯು ಹ್ಯಾವ್ ಡನ್ ಎ ರಾಂಗ್ ಥಿಂಗ್, ಯು ಆರ್ ನೋ ಬಿಸ್ನೆಸ್ ಟು ಡೂ ಅಂತ ಹೇಳುವಂತೆ ಅವ್ರಿಗೆ ಕೇಳಿದಾಗ, ಹೂ ಆರ್ ಯು ಅಂತ ಕೇಳ್ತಾರೆ ಅವನು. ಐ ಆಮ್ ಇಂದ್ರಜಿತ್ ಗುಪ್ತ, ಎ ಸೀನಿಯರ್ ಮೆಂಬರ್ ಆಫ್ ದಿ ಅಪೋಸಿಷನ್. ಯು ಆರ್ ನಾಟ್ ದಿ ಮೆಂಬರ್ ಆಫ್ ದಿ ಅಪೋಸಿಷನ್, ಯು ಆರ್ ಎ ಮೆಂಬರ್ ಆಫ್ ಪೊಸಿಷನ್ಸ್. ಇಂಥ ಅನೇಕ ಘಟನೆಗಳು ನಮ್ಮ ನೆನಪಿಗೆ ಬರ್ತವೆ. ಆದ್ದರಿಂದ ಹನುಮಂತಯ್ಯನವರು ಒಬ್ಬ ಮಹಾನ್ ಸಾಧಕ. ಅವರ ಇರುವಿಕೆಯನ್ನು ಕರ್ನಾಟಕ ಪೂರ್ಣ ಬಳಸಿಕೊಳ್ಳಲಿಲ್ಲ. ಇಂಥ ಅನೇಕ ಘಟನೆಗಳು ಹೇಳಬಹುದು. ಆದರೆ ಅವರು ಕೆಲವು ಪಡೆಯುಳಿಕೆಗಳ ನೆನಪುಗಳು ಅವರಿಗಿದ್ದರಿಂದ, ಸರ್ ಎಂ ವಿಶ್ವೇಶ್ವರಯ್ಯನವರ ಸಹವಾಸ ಮತ್ತು ಅವರು ನಿಖರವಾಗಿ ಮೈಸೂರು ಅರಸೊತ್ತಿಗೆಯ ವಿರುದ್ಧ ಇದ್ದ ಪ್ರಸಂಗ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವರು ಇಟ್ಟಿದ್ದ ಅಪಾರ ಗೌರವ ನಂಬಿಕೆಗಳು, ಇವು ನಮಗೆ ಮಾರ್ಗದರ್ಶನವನ್ನು ಮಾಡಿವೆ. ಹನುಮಂತಯ್ಯನವರು ವಿಧಾನಸೌಧದ ಮುಂದೆ ಯಾರು ಬಂದರೂ ಮೊದಲು ನೋಡ್ತಾ ಇದ್ದಿದ್ದು, ಹೆದರಿ ಕಾಣ್ತಾ ಇದ್ದಂಥ ಸರ್ಕಾರದ ಕೆಲಸವೇ ದೇವರ ಕೆಲಸ ಅನ್ನುವಂಥ ವಾಕ್ಯ. ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರೆಲ್ಲ ದೇವ್ರ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡು, ಜನ ಬಂದರೆ ಜನರನ್ನು ದೇವರ ಕಾಣಿ ಅಂತ. ಆದರೆ ಸುದೈವೋ ದುರ್ದೈವೋ ಅಥವಾ ಕರ್ನಾಟಕದ ರಾಜಕಾರಣವೋ, ಮುಂದೆ ಅದು ಬದಲಾವಣೆ ಆಯಿತು. ಈ ಬದಲಾವಣೆಗೆ ಕಾರಣ ಯಾರು, ಯಾಕಾಯಿತು, ನಾನು ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಬದಲಾವಣೆ ಅಂತೂ ಅದು ನಿಜ. ಅದರಿಂದ ನೊಂದಿದ್ದರು ಅನ್ನುವಂಥೇಳೋರು.